ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಹನ್ನೆರಡು ಏಳು ಎರಡು ಸಾವಿರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆ ಅಂದ್ರೆ ಫೋರ್ ಫಿಫ್ಟಿ ಮಿಲಿಯನ್ ಇಂಡಿಯನ್ಸ್ ಕೇಮ್ ಔಟ್ ಆಫ್ ದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ಫಿಫ್ಟೀನ್ ಇಯರ್ಸ್ ಯು ಎನ್ ಪಿ ಸ್ಟಡೀಸ್ ಅಂದ್ರೆ ನೋಡ್ರಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ನಾವು ಅದನ್ನೇನು ಹೇಳಬಹುದು ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಅಂತ ಏನು ಹೇಳ್ತಿವಲ್ಲ ಈ ಒಂದು ಕಾರ್ಯಕ್ರಮ ನೋಡ್ರಿ ಒಂದು ವರದಿಯನ್ನು ಕೊಟ್ಟಿದೆ ಈ ವರದಿ ಪ್ರಕಾರ ಏನಪ್ಪ ಅಂದ್ರೆ ಕಳೆದ ಹದಿನೈದು ವರ್ಷದಲ್ಲಿ ಭಾರತದಿಂದ ಎಷ್ಟು ಜನ ಹೊರಗಡೆ ಬಂದಿದಾರಪ್ಪ ಅಂದ್ರೆ ನಾಲ್ಕುನೂರ ಹದಿನೈದು ಮಿಲಿಯನ್ ಅಂದರೆ ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಅಷ್ಟು ಜನ ನೋಡ್ರಿ ಐದು ಕೋಟಿಯಷ್ಟು ಜನ ಏನಪ್ಪ ಅಂದರೆ ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಸೊ ಎರಡು ಸಾವಿರದ ಒಂಬತ್ತರಿಂದ ಅಥವಾ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರವರೆಗೆ ನೀವು ಕನ್ಸೆಂಟ್ರೇಷನ್ ಮಾಡಿದ್ರೆ ಆಲ್ಮೋಸ್ಟ್ ನೋಡ್ರಿ ಹದಿನೈದು ವರ್ಷದಲ್ಲಿ ನಾವು ಭಾರತದಲ್ಲಿ ಏನಪ್ಪ ಅಂದ್ರೆ ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಜನ ಜನರನ್ನ ಬಹು ಆಯಾಮದ ಬಡತನದಿಂದ ಹೊರಗಡೆ ತಂದಿದ್ದೀವಿ ಹಾಗಾದ್ರೆ ಏನಿದು ಫಸ್ಟ್ ಆಫ್ ಆಲ್ ಬಹು ಆಯಾಮದ ಬಡತನ ಅಂದ್ರೆ ಸೊಡ್ರಿ ಇಲ್ಲೇನ್ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಐನ ಮೆಜರ್ ಮಾಡುತ್ತೆ ಅದಕ್ಕೋಸ್ಕರ ನೋಡ್ರಿ ಯಾವುದೇ ದೇಶದಲ್ಲಿ ಏನು ನಿವಾಸಿಗಳಿರ್ತಾರೆ ಅಥವಾ ಹೌಸ್ ಹೋಲ್ಡ್ಸ್ ಅಂತ ನಾವೇನು ಕರಿತೀವಿ ಅಂದ್ರೆ ಗ್ರಹಗಳ ಏನಿರ್ತವೆ ಅಂದ್ರೆ ಈಗ ಮನೆಗಳಲ್ಲಿರುವಂತಹ ನಿವಾಸಿಗಳೇನಪ್ಪ ಅಂದ್ರೆ ಅವರಿಗೆ ಮೂರು ತರ ಆದಂತಹ ನಿವಾರ ಕೊರತೆಗಳಿರಬಾರದು ಏನೇನು ಕೊರತೆಗಳಿರಬಾರ್ದು ಅಂದ್ರೆ ಫಸ್ಟ್ ನೋಡ್ರಿ ಮಾನಿಟರಿ ಪಾವರ್ಟಿ ಸೊ ಇದು ಮಾನಿಟರಿ ಪಾವರ್ಟಿ ಅಂದ್ರೆ ಏನಪ್ಪಾ ಅಂದ್ರೆ ಹಣದ ಬಡತನ ಅಂತ ನಾವು ಕರಿಬಹುದು ಕೊರತೆ ಇರಬಾರ್ದು ಎರಡನೇದೇನಪ್ಪ ಅಂದ್ರೆ ಎಜುಕೇಶನ್ ಅಥವಾ ನಾವು ಏನು ಶಿಕ್ಷಣ ಅಂತ ಕರಿತೀವಲ್ಲ ಶಿಕ್ಷಣದ ಕೊರತೆ ಇರಬಾರ್ದು ಮೂರನೇ ವಿಷಯ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಸೌಕರ್ಯ ಅಂತ ನಾವು ಏನು ಕರಿತೀವಲ್ಲ ಈ ಮೂಲಸೌಕರ್ಯದಲ್ಲೂ ಕೂಡ ಕೊರತೆ ಇದ್ರೆ ಈ ಮೂರುಗಳನ್ನ ಅವರು ಕನ್ಸಿಡರ್ ಮಾಡಿ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆ ಅಂದ್ರೆ ಪ್ರತಿಯೊಬ್ಬ ಗ್ರಹ ಏನು ಹೌಸ್ ಹೋಲ್ಡ್ಸ್ ಇರ್ತಾರೆ ಆ ಹೌಸ್ ಹೋಲ್ಡ್ ಅಲ್ಲಿ ನೋಡ್ರಿ ಈ ಹಣದ ಬಡತನ ಎಷ್ಟಿದೆ ಎಷ್ಟು ಪರ್ಸೆಂಟೇಜ್ ಇದೆ ಜೊತೆಗೆ ಈ ಒಂದು ಶಿಕ್ಷಣದ ಬಡತನ ಎಷ್ಟಿದೆ ಆಮೇಲೆ ಮೂಲಸೌಕರ್ಯದ ಬಡತನ ಎಷ್ಟಿದೆ ಅಂತ ಮೆಜರ್ ಮಾಡ್ ಹೇಳ್ತಾರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಕರಿತೀವಿ ಅಥವಾ ಬಹು ಆಯಾಮದ ಬಡತನ ಅಂತೇಳಿ ನಾವು ಅದನ್ನು ಕರಿತೀವಿ ಈಗ ನೋಡ್ರಿ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ ನಾಲ್ಕನೂರ ಹದಿನೈದು ಮಿಲಿಯನ್ ಅಥವಾ ಕೋಟಿ ನಾವು ಏನ್ ಮಾಡಿದ್ವಿ ಅಂದ್ರೆ ಬಹು ಆಯಾಮದ ಬಡತನದಿಂದ ಹೊರಗಿಟ್ಟಿದ್ವಿ ಅದು ಕೂಡ ಏನಂದ್ರೆ ಕೇವಲ ಕೆಳದ ಹದಿನೈದು ವರ್ಷಗಳಲ್ಲಿ ಅಂದ್ರೆ ನೀವು ಕನ್ಸಿಡರ್ ಮಾಡಿದ್ರೆ ಹದಿನೈದು ವರ್ಷದಲ್ಲಿ ನಾವು ನಲವತ್ತೊಂದು ಕೋಟಿ ಜನ ಏನಪ್ಪ ಅಂದ್ರೆ ಬಹು ಆಯಾಮದ ಬಡತನದಿಂದ ಹೊರಗಿಟ್ಟಿದ್ದೀವಿ ಸೊ ನೋಡ್ರಿ ಎರಡ್ ಸಾವಿರದ ಐದು ಆರಲ್ಲಿ ಏನಪ್ಪ ಅಂದ್ರೆ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಎಷ್ಟಿತ್ತು ಅಂತಂದ್ರೆ ಐವತ್ತೈದು ಪಾಯಿಂಟ್ ಒನ್ ಪರ್ಸೆಂಟ್ ಏನಿತ್ತಲ್ಲ ಅದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಎಷ್ಟಾಗಿದೆ ಅಂದ್ರೆ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದೆ ಅಂತ ಹೇಳಿ ವಿಶ್ವಸಂಸ್ಥೆಯೇ ವರದಿ ಮಾಡಿದೆ ಸೊ ನೋಡ್ರಿ ಜಾಗತಿಕವಾಗಿ ಏನಿದು ಬಹು ಆಯಾಮದ ಸೂಚಂಕ ಇದೆಯಲ್ಲ ಬಹು ಆಯಾಮದ ಬಡತನದ ಸೂಚ್ಯಂಕ ಇದನ್ನೇನ್ ಮಾಡಿದಪ್ಪ ಅಂದ್ರೆ ನಿನ್ನೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಇವ್ರ ಜೊತೆಗೆ ನೋಡ್ರಿ ಇನ್ನೊಬ್ರು ಯಾರಪ್ಪ ಅಂದ್ರೆ ಆಕ್ಸ್ಫರ್ಡ್ ಪವರ್ಟಿ ಅಂಡ್ ವುಮೆನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಸೊ ಇಬ್ರು ಈ ವರದಿಯನ್ನು ರಿಲೀಸ್ ಮಾಡಿದ್ದಾರೆ ಸೊ ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಯಾರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡಕ್ಷನ್ ರಿಲೀಸ್ ಮಾಡಿದ್ರು ಅಥವಾ ಬಹು ಆಯಾಮದ ಬಡತನದ ಸೂಚ್ಯಂಕವನ್ನ ರಿಲೀಸ್ ಮಾಡಿದ್ರು ಅಂದ್ರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅವರ ಜೊತೆಗೆ ಅಥವಾ ಅವರ ಸಹಯೋಗದಲ್ಲಿ ಯಾರಪ್ಪ ಅಂದ್ರೆ ದ ಆಕ್ಸ್ಫರ್ಡ್ ಪಾವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಇವರಿಬ್ರು ಕೂಡ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಏನು ಬಹು ಆಯಾಮದ ಬಡತನ ಸೂಚ್ಯಂಕ ಇದೆಯಲ್ಲ ಅದನ್ನ ರಿಲೀಸ್ ಮಾಡಿದ್ದಾರೆ ಸೊ ಮಾಡಿದಂತ ಸ್ಥಳ ಯಾವ್ದಪ್ಪ ಅಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜಾಗದಲ್ಲಿ ಇದನ್ನ ಏನ್ ಮಾಡಿದ್ರೆ ರಿಲೀಸ್ ಅನ್ನ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಕನಿಷ್ಠ ಪಕ್ಷ ಇಪ್ಪತ್ತೈದು ದೇಶಗಳೇನ್ ಅಂದ್ರೆ ಏನು ತಮ್ಮ ದೇಶದಲ್ಲಿ ಬಹು ಆಯಾಮದ ಬಡತನ ಇತ್ತಲ್ಲ ಅದನ್ನ ಆಲ್ಮೋಸ್ಟ್ ಏನ್ ಮಾಡಿದೆ ಅಂದ್ರೆ ಅರ್ಧದಷ್ಟು ಕಿಡಿಸಿದಾವೆ ಸೊ ಅವು ಕಳೆದ ಹದಿನೈದು ವರ್ಷದ ಈ ಸಾಧನೆಗಳನ್ನ ಮಾಡಿದೆ ಅಂತ ಹೇಳ್ತಿದ್ರೆ ಯಾವ ಯಾವ ದೇಶಗಳು ಈ ಸಾಧನೆಗಳನ್ನ ಮಾಡಿದೆ ಅಂದ್ರೆ ನೋಡ್ರಿ ಫಸ್ಟ್ ಯಾವ್ದಪ್ಪ ಅಂದ್ರೆ ಕಾಂಬೋಡಿಯಾ ಚೈನಾ ಕಾಂಗೋ ಆಮೇಲೆ ಹೊಂಡಾರಸ್ ಇಂಡಿಯಾ ಇಂಡೋನೇಷ್ಯಾ ಮೊರಾಕೊ ಸರ್ಬಿಯಾ ಮತ್ತೆ ವಿಯೆಟ್ನಾಂ ಸೋಡ್ರಿ ಸರ್ಬಿಯಾ ಸೈಬೀರಿಯಾ ಅಲ್ಲ ಸರ್ಬಿಯಾ ಮತ್ತೆ ವಿಯೆಟ್ನಾಂ ದೇಶಗಳೇನ್ ಅಂದ್ರೆ ಏನು ಈ ದೇಶಗಳಲ್ಲಿ ಬಹು ಆಯಾಮದ ಬಡತನ ಇತ್ತಲ್ಲ ಅದನ್ನ ಆಲ್ಮೋಸ್ಟ್ ಏನ್ ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನಷ್ಟು ಕಡಿಮೆಯನ್ನ ಮಾಡಿದವೆ ಅಂದ್ರೆ ನೂರು ಪರ್ಸೆಂಟ್ ಇದ್ರೆ ಅಥವಾ ಐವತ್ತು ಪರ್ಸೆಂಟ್ ಇದ್ರೆ ಇಪ್ಪತ್ತೈದು ಗೆ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಕೆಳಗಡೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ತಗೊಂಡ್ಬಂದಿದ್ದಾರೆ ಈ ಒಂದು ವರದಿ ನಮ್ಗೆ ಏನ್ ತಿಳಿಸುತ್ತಪ್ಪ ಅಂದ್ರೆ ಯಾವ ತರನಾಗೆ ನಾವು ಬಡತನವನ್ನ ಕಮ್ಮಿ ಮಾಡಬಹುದು ಅಂದ್ರೆ ಬಡತನವನ್ನ ಕಮ್ಮಿ ಮಾಡೋದಕ್ಕೆ ನಮ್ಗೆ ಹೇಗೆ ಸಾಧ್ಯ ಆಗುತ್ತೆ ಅಂತ ತಿಳಿಸುತ್ತೆ ಆದ್ರೆ ನೋಡ್ರಿ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಏನಪ್ಪಾ ಅಂದ್ರೆ ಕಾಂಪ್ರವೆನ್ಸ್ ಆಗಿ ಅಂದ್ರೆ ಎಲ್ಲವನ್ನೂ ಒಳಗೊಂಡಂತೆ ಒಂದು ಡಾಟಾ ಇಲ್ಲದೆ ಇರೋದ್ರಿಂದ ನಮಗೆ ಏನಪ್ಪಾ ಅಂದ್ರೆ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯನ್ನ ನಮಗೆ ರಿಲೀಸ್ ಮಾಡೋದ್ರಲ್ಲಿ ತುಂಬಾ ಸವಾಲುಗಳು ಎದುರಾಯಿತು ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಕೋವಿಡ್ ನೈನ್ಟೀನ್ ಮೇಲೆ ಅಥವಾ ಕೊರೋನಾ ಏನಾಯ್ತು ಅಂದ್ರೆ ಮತ್ತೆ ಬಹಳಷ್ಟು ಜನ ಏನ್ ಮಾಡಿದ್ರೆ ಬಡತನಕ್ಕೆ ಹೋದ್ರು ಯಾಕಂದ್ರೆ ಅಲ್ಲಿ ಕೆಲಸಗಳು ಆಮೇಲೆ ಲಾಕ್ಡೌನ್ ಇತ್ತು ಊಟಕ್ಕೆ ಕಾಸುಗಳಿರ್ಲಿಲ್ಲ ಈ ತರದ ಸಮಸ್ಯೆಗಳೇನಿತ್ತಲ್ಲ ಇವುಗಳಿದ್ದಾಗ ಏನಾಗಿತ್ತಂದ್ರೆ ಬಹಳಷ್ಟು ಜನ ವಲಸೆ ಕಾರ್ಮಿಕರು ಯಾರು ಇರ್ತಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾರು ಈ ಒಂದು ಬ್ಲೂ ಕಾಲರ್ ಜಾಬ್ ಅನ್ನ ಮಾಡ್ತಿರ್ತಾರೆ ಅಂದ್ರೆ ಯಾರು ಕಷ್ಟಪಟ್ಟು ಡೈಲಿ ವೇಜ್ ಲೇಬರರ್ಸ್ ಇರ್ತಾರಲ್ಲ ಆ ತರದವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡೋರು ಅವರು ಮತ್ತೆ ಏನಪ್ಪಾ ಅಂದ್ರೆ ಬಡತನಕ್ಕೆ ಹೋಗುವಂತ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಆ ದತ್ತಾಂಶ ಇಲ್ಲದೇ ಇರೋದೇ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು ಈ ಒಂದು ಸೂಚ್ಯಂಕವನ್ನ ರಿಲೀಸ್ ಮಾಡೋಕ್ಕೆ ನಮಗೆ ಬಹುದೊಡ್ಡ ಸವಾಲಾಗಿತ್ತು ಸೊ ನೋಡ್ರಿ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಐದು ಆರಲ್ಲಿ ನೋಡ್ರಿ ಭಾರತದಲ್ಲಿ ಒಟ್ಟು ಎಷ್ಟು ಜನ ಬಹು ಆಯಾಮದ ಬಡತನದಿಂದ ಭಾರತದಲ್ಲಿ ಬಳತಾ ಇದ್ರಂದ್ರೆ ಅರವತ್ನಾಲ್ಕು ಪಾಯಿಂಟ್ ಐದು ಕೋಟಿ ಜನದಷ್ಟು ನೋಡ್ರಿ ಬಹು ಆಯಾಮದಿಂದ ಬಡೀತಾ ಇದ್ರೆ ಭಾರತದಲ್ಲಿ ಅದು ಎರಡ್ ಸಾವಿರದ ಹದಿನೈದು ಹದಿನಾರಕ್ಕೆ ಎಷ್ಟು ಬಂತಪ್ಪ ಅಂದ್ರೆ ಮೂವತ್ತೇಳು ಕೋಟಿಗೆ ಬಂತು ಅದೇ ತರನಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಕದೇ ಏನಪ್ಪ ಅಂದ್ರೆ ಇಪ್ಪತ್ತ್ ಮೂರು ಬಂದಿದೆ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇನ್ನೂ ಕೂಡ ಇಪ್ಪತ್ಮೂರು ಕೋಟಿ ಜನಸಂಖ್ಯೆ ಏನಪ್ಪ ಅಂದ್ರೆ ಬಹು ಆಯಾಮದ ಬಡತನದಿಂದ ಈಗೂ ಕೂಡ ಬಳಲ್ತಾ ಇದೆ ಈ ವರದಿ ಏನ್ ನೋಟ್ ಮಾಡಿದೆ ನೋಡ್ರಿ ಈ ಒಂದು ಏನ್ ಇಂಡಿಕೇಟರ್ಸ್ ಇದೆ ಸೂಚ್ಯಾಂಕಗಳು ಏನ್ ಕಮ್ಮಿ ಆಗ್ತಾ ಇದೆ ಅಲ್ಲ ಅದು ಭಾರತದಲ್ಲಿ ಏನಪ್ಪ ಅಂದ್ರೆ ಬಹುಬೇಗ ಕಮ್ಮಿ ಆಗ್ತಾ ಬರ್ತಾ ಇದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯಾರು ತುಂಬಾ ಬಡವರು ಇದ್ದಾರೆ ಆಮೇಲೆ ನೋಡ್ರಿ ಯಾರು ತುಂಬಾ ಏನಪ್ಪಾ ಅಂದ್ರೆ ಈ ಒಂದು ಮಕ್ಕಳು ಇರಬಹುದು ಅಥವಾ ವಿಕಲಚೇತನ ಗುಂಪುಗಳಿದ್ದಾರೆ ಮತ್ತೆ ಯಾರೆಲ್ಲ ಹಿಂದುಳಿದ ವರ್ಗದವರು ಇರದೆ ಅಥವಾ ಹಿಂದುಳಿದ ಜಾತಿಗೆ ಸೇರಿದ್ದಾರೆ ಇಂಥ ಒಂದು ವರ್ಗಗಳಲ್ಲಿ ಏನಪ್ಪಾ ಅಂದ್ರೆ ಬಹು ಆಯಾಮದ ಬಡತನದ ಸೂಚ್ಯಾಂಕ ಅಥವಾ ಬಹು ಆಯಾಮದ ಬಡತನ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗಿದೆ ಅಂದ್ರೆ ಅದು ಬಹಳ ಬೇಗ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದೆ ಆಮೇಲೆ ನೋಡ್ರಿ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಯಾವೆಲ್ಲ ಜನರು ಏನಪ್ಪ ಅಂದ್ರೆ ಬಹು ಆಯಾಮದಿಂದ ಬಡತನದಿಂದ ಬಳಲ್ತಾ ಇದ್ದಾರೆ ಆಮೇಲೆ ನೋಡ್ರಿ ಯಾವೆಲ್ಲ ಜನರಿಗೆ ಏನಪ್ಪ ಅಂದ್ರೆ ಪೋಷಕಾಂಶಗಳ ಕೊರತೆ ಉಂಟಾಗಿದೆ ಅದು ಕೂಡ ಏನಾಗಿದೆ ಅಂದ್ರೆ ತುಂಬಾ ಕಡಿಮೆ ಆಗಿದೆ ಅಂದ್ರೆ ಎರಡ್ ಸಾವಿರದ ಐದು ಆರಲ್ಲಿ ನೋಡ್ರಿ ನಲ್ವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟೇಜ್ ಜನರಿಗೆ ಏನಪ್ಪಾ ಅಂದ್ರೆ ಪೋಷಕಾಂಶದ ಕೊರತೆ ಇತ್ತು ಅದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಏನಾಗಿದೆ ಅಂದ್ರೆ ಕೇವಲ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ನಾವು ನೋಡ್ರಿ ನೈಂಟಿ ಪರ್ಸೆಂಟ್ ಅಚೀವ್ ಮಾಡಿದೀವಿ ಚೂರು ಉಳಿದಿದೆ ಅಂದ್ರೆ ಎರಡ್ ಸಾವಿರದ ಐದು ಆರಲ್ಲಿ ಏನಪ್ಪ ಅಂದ್ರೆ ಈ ಒಂದು ಬಹು ಆಯಾಮದ ಬಡತನದಿಂದ ಪೋಷಕಾಂಶದ ಕೊರತೆ ಎಷ್ಟಿತ್ತಪ್ಪ ಅಂದ್ರೆ ಮೂರು ಪರ್ಸೆಂಟೇಜ್ ಜನರಿಗೆ ಇದ್ರೆ ಈಗ ಅದು ಕೇವಲ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಜನರಿಗೆ ಮಾತ್ರ ಇದೆ ಅದೇ ತರ ನೋಡ್ರಿ ಚೈಲ್ಡ್ ಮೊಟಾಲಿಟಿ ಅಂದ್ರೆ ಈ ಮಕ್ಕಳ ಸಾವಾಗುವ ಪ್ರಕರಣಗಳೇನಿತ್ತಲ್ಲ ಆ ಚೈಲ್ಡ್ ಕೂಡ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ನೋಡ್ರಿ ಫಸ್ಟ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದ್ದಿದ್ದು ಈಗ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಬಂದಿದೆ ಅಂದ್ರೆ ನಮ್ಮ ಒಂದು ಈ ಒಂದು ಸಿಸ್ಟಮ್ ಏನಿದೆ ಮೆಡಿಕಲ್ ಸಿಸ್ಟಮ್ ಏನಿದೆ ಅಥವಾ ಆರೋಗ್ಯ ವ್ಯವಸ್ಥೆನ ನಾವ್ ಏನ್ ಮಾಡಿದೀವ ಅಂದ್ರೆ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಂಡಿದಿವಿ ಆಮೇಲೆ ನೋಡ್ರಿ ಯಾರೆಲ್ಲ ಬಡೂರ್ ಇದ್ರು ಆಮೇಲೆ ಯಾರಿಗೆಲ್ಲ ಏನಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಸಿಕ್ತಿದಿಲ್ಲ ಅಂದ್ರೆ ಸ್ವಚ್ಛ ಇಂಧನ ಸಿಕ್ತಿದಿಲ್ಲ ಯಾವ್ದಕ್ಕೋಸ್ಕರ ಅಡಿಗೆ ಮಾಡೋದಕ್ಕೋಸ್ಕರ ಏನ್ ಸ್ವಚ್ಛ ಇಂಧನ ಸಿಕ್ತಿದಿಲ್ಲ ಅದ್ರ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ ಎಸ್ಪೆಷಲಿ ನೋಡ್ರಿ ಎರಡ್ ಸಾವಿರದ ಐದು ಆರಲ್ಲಿ ಏನಪ್ಪಾ ಅಂದ್ರೆ ಬಡೂರ್ ಇದ್ದವರು ಮತ್ತೆ ಸ್ವಚ್ಛ ಇಂಧನ ಇಲ್ಲದೆ ಏನಪ್ಪ ಅಂದ್ರೆ ಅಡಿಗೆ ಮಾಡೋರ ಸಂಖ್ಯೆ ಅಂದ್ರೆ ಐವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಅದು ಈಗ ಕೇವಲ ಎಷ್ಟಕ್ಕೆ ಬಂದಿದೆ ಅಂದ್ರೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಂದಿದೆ ಅಂದ್ರೆ ಇನ್ನೂ ಕೂಡ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನರ ಏನ್ ಮಾಡ್ತಿದಾರೆ ಅಂದ್ರೆ ಈ ಬಡವರಾಗಿದು ಅವ್ರು ಏನ್ ಮಾಡ್ತಿದಾರ ಅಂದ್ರೆ ಸ್ವಚ್ಛ ಇಂಧನವನ್ನ ಬಳಸ್ತಾ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಜಿ ಕನೆಕ್ಷನ್ಸ್ ಬಹಳಷ್ಟು ಮನೆಗಳಲ್ಲಿ ಜಾಸ್ತಿ ಆಗಿದೆ ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಒಲೆ ಮೇಲೆ ಅಡಿಗೆ ಮಾಡಬೇಕಿತ್ತು ಆ ಒಂದು ಇನ್ಸಿಡೆಂಟ್ಸ್ ಏನ್ ಕಡಿಮೆ ಆಗಿಲ್ಲ ಇದಿನ್ನೂ ಕೂಡ ಜಾಸ್ತಿ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ನೈರ್ಮಲೀಕರಣವನ್ನ ನಾವು ನೋಡಿದಾಗ ಎರಡ್ ಸಾವಿರದ ಐದು ಆರರಲ್ಲಿ ನೋಡ್ರಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಏನಪ್ಪ ಅಂದ್ರೆ ಅನೈರ್ಮಲೀಕರಣದಿಂದ ಬಳಲ್ತಾ ಇದ್ರು ಅಂದ್ರೆ ಅಲ್ಲಿ ಅಸ್ವಚ್ಛತೆಗೆ ಜಾಸ್ತಿ ಇತ್ತು ಅಲ್ಲಿ ಈ ಒಂದು ಸ್ಯಾನಿಟೇಷನ್ಗೆ ಅಥವಾ ನೈರ್ಮಲೀಕರಣಕ್ಕೆ ಹೆಚ್ಚಿನ ಅವಕಾಶ ಇರಲಿಲ್ಲ ಅಂದ್ರೆ ಪ್ರಾಪರ್ ಟಾಯ್ಲೆಟ್ಸ್ ಇರಲಿಲ್ಲ ಇನ್ನೊಂದಿರಲಿಲ್ಲ ಆ ತರದ ಕೊರತೆಗಳಿತ್ತು ಅದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ನೋಡ್ರಿ ಕೇವಲ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟೇಜ್ ಆಗಿದೆ ಅಂದ್ರೆ ಜನರಲ್ಲಿ ಏನಪ್ಪ ಅಂದ್ರೆ ನೈರ್ಮಲೀಕರಣದ ಬಗ್ಗೆ ಇರುವಂತಹ ಒಂದು ಅವೇರ್ನೆಸ್ ಅಥವಾ ಮಾಹಿತಿ ಜಾಸ್ತಿ ಆಗಿದೆ ಅಥವಾ ನಾವೇನು ಹೇಳಬಹುದು ಅಂದ್ರೆ ಜನರಿಗೆ ನೋಡ್ರಿ ಈ ಒಂದು ಸ್ವಚ್ಛತೆ ಬಗ್ಗೆ ಮುಂಚೆ ಇದ್ದಿದ್ದಕ್ಕಿಂತ ಈಗ ಏನಪ್ಪ ಅಂದ್ರೆ ಜಾಸ್ತಿ ತಿಳುವಳಿಕೆ ಇದೆ ಅಂತ ಹೇಳಬಹುದು ಯಾಕಂದ್ರೆ ಮುಂಚೆ ಏನಾಗಿತ್ತು ಅಂದ್ರೆ ಎರಡ್ ಸಾವಿರದ ಐದು ಆರಲ್ಲಿ ಐವತ್ತು ಪರ್ಸೆಂಟ್ ಜನರಿಗೆ ಆ ತಿಳುವಳಿಕೆ ಇರ್ತಾ ಇದ್ರೆ ಈಗ ಕೇವಲ ಏನಪ್ಪ ಅಂದ್ರೆ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಜನರು ಮಾತ್ರ ಏನಂದ್ರೆ ಅನೈರ್ಮಲೀಕರಣದಿಂದ ಇದ್ದಾರೆ ಅದೇ ತರ ನೋಡ್ರಿ ಈಗ ನಾವು ಕುಡಿಯುವ ನೀರನ್ನ ತೆಗೆದುಕೊಂಡಾಗ ಸೊಡ್ರಿ ಇಲ್ಲಿ ಬಹು ಆಯಾಮದ ಬಡವರು ಏನಿದ್ರು ಅಥವಾ ಬಡತನದಿಂದ ಬಳಕ ಜನರಿಗೆ ಏನು ಕುಡಿಯೋ ನೀರಿನ ಸಮಸ್ಯೆ ಇತ್ತಲ್ಲ ಅದು ಹದಿನಾರು ಪಾಯಿಂಟ್ ನಾಲ್ಕು ಪಾಯಿಂಟ್ ಇಂದ ಏನಪ್ಪ ಅಂದ್ರೆ ಎರಡು ಪಾಯಿಂಟ್ ಏಳು ಪಾಯಿಂಟ್ ಗೆ ಬಂದಿದೆ ಅದೇ ತರ ನೋಡ್ರಿ ಎಲೆಕ್ಟ್ರಿಸಿಟಿ ಅಥವಾ ನಾವು ವಿದ್ಯುತ್ ಶಕ್ತಿಯನ್ನು ನೋಡಿದಾಗ ಅದು ಮುಂಚೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನರಿಗೆ ವಿದ್ಯುತ್ ಶಕ್ತಿ ಸಿಗದೆ ಇರೋದು ಈಗ ಕೇವಲ ಎರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ ಜನಕ್ಕೆ ಸಿಗ್ತಾ ಇಲ್ಲ ಆಮೇಲೆ ನೋಡ್ರಿ ಹೌಸಿಂಗ್ ಅಂದ್ರೆ ಪ್ರಾಪರ್ ಆಗಿ ಈಗ ನಾವೇನಪ್ಪ ಅಂದ್ರೆ ಮನೆಗಳಿರಬೇಕಂತ ಏನು ಹೇಳ್ತೀವಲ್ಲ ಈ ಮನೆಗಳ ಸಂಖ್ಯೆನೂ ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಐದು ಆರಲ್ಲಿ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನರಿಗೆ ಏನಪ್ಪ ಅಂದ್ರೆ ಸರಿಯಾದ ಒಂದು ಮನೆಯ ವ್ಯವಸ್ಥೆ ಇರಲಿಲ್ಲ ಅದಿಗ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಹದ್ಮೂರು ಪಾಯಿಂಟ್ ಆರು ಪರ್ಸೆಂಟ್ ಆರು ಪಟ್ಟೇನ ಹದಿಮೂರು ಪಾಯಿಂಟ್ ಆರು ಪಾಯಿಂಟ್ ಅಷ್ಟು ಏನಪ್ಪ ಅಂದ್ರೆ ಪರ್ಸೆಂಟೇಜ್ ಅಷ್ಟು ಕಮ್ಮಿ ಆಗಿದೆ ಅದೇ ತರ ನೋಡ್ರಿ ಈ ಒಂದು ವರದಿ ಏನು ಹೇಳ್ತಿದೆ ಅಂದ್ರೆ ಬೇರೆ ಬೇರೆ ದೇಶಗಳು ಈ ಒಂದು ಬಡತನಕ್ಕೆ ಬೇರೆ ಬೇರೆ ಒಂದು ಆಯಾಮಗಳನ್ನು ಅಥವಾ ಸೂಚ್ಯಾಂಕಗಳನ್ನು ಏನು ಯೂಸ್ ಮಾಡುತ್ತಲ್ಲ ಅಲ್ಲಿಯೂ ಕೂಡ ಏನಾಗಿದೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮದ ಬಡತನ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಥವಾ ಆಲ್ಮೋಸ್ಟ್ ಏನಂದ್ರೆ ಅರ್ಧದಷ್ಟು ಕಡಿಮೆ ಆಗಿದೆ ಈ ವರದಿ ಪ್ರಕಾರ ನೋಡ್ರಿ ಹದಿನೇಳು ದೇಶಗಳಲ್ಲಿ ಏನಿದೊಂದು ಬಹು ಆಯಾಮದ ಸೂಚ್ಯಂಕ ಕಡಿಮೆ ಆಗಿದೆ ಅಲ್ಲ ಅದರಲ್ಲಿ ಫಸ್ಟ್ ಪೀರಿಯಡ್ ಅಲ್ಲಿ ಅಥವಾ ನಾವೇನು ಎರಡು ಸಾವಿರದ ಐದರಿಂದ ಆರು ಇಂದ ಒಂದು ಹತ್ತು ವರ್ಷದ ಪೀರಿಯಡ್ ಫಸ್ಟ್ ಪೀರಿಯಡ್ ಏನಪ್ಪ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅವರು ಈ ಬಹು ಆಯಾಮದ ಸುಚ್ಚಂಕವನ್ನು ಕಮ್ಮಿ ಮಾಡಿದ್ರೆ ಭಾರತದ ಒಂದು ಕೇಸನ್ನ ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ ಐವತ್ತು ಪರ್ಸೆಂಟ್ ಅನ್ನು ನಾವು ಭಾರತ ಮತ್ತೆ ಕಾಂಗೋ ಕೇಸನ್ನ ತೆಗೆದುಕೊಂಡಾಗ ಇಲ್ಲಿ ಫಸ್ಟ್ ಪೀರಿಯಡ್ ಅಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಐವತ್ತು ಪರ್ಸೆಂಟ್ ಅಷ್ಟೇನಪ್ಪ ಅಂದ್ರೆ ಬಹು ಆಯಾಮದ ಬಡತನದವನ್ನ ಕಮ್ಮಿ ಮಾಡಿದ್ವಿ ಅದೇ ತರ ನೋಡ್ರಿ ಭಾರತ ಏನಪ್ಪಾ ಅಂದ್ರೆ ಈ ಒಂದು ಹತ್ತೊಂಬತ್ತು ಕಂಟ್ರಿಗಳಲ್ಲಿ ನಿಲ್ಲುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಏನಪ್ಪಾ ಅಂದ್ರೆ ಬಹು ಆಯಾಮದ ಸೂಚ್ಯಂಕ ಏನಿದೆಯಲ್ಲ ಅದನ್ನ ಆಲ್ಮೋಸ್ಟ್ ನಾವು ಅರ್ಧಕ್ಕಿಂತ ಕಡಿಮೆ ಮಾಡದಂತ ಶ್ರೇಯಸ್ಸು ನಮಗೆ ಸಿಗುತ್ತೆ ಅಂದ್ರೆ ನೋಡ್ರಿ ಐವತ್ತು ಪರ್ಸೆಂಟ್ ಇದ್ದಿದ್ದ ನಾವು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾಡಕ್ಕೆ ತೆಗೆದುಕೊಂಡ ಕಾಲಾವಕಾಶ ಏನಂದ್ರೆ ಕೇವಲ ಹತ್ತು ವರ್ಷ ಅಂದ್ರೆ ಎರಡ್ ಸಾವಿರದ ಐದು ಆರಂದ ಎರಡ್ ಸಾವಿರದ ಹದಿನೈದು ಆರಲ್ಲಿ ನೋಡ್ರಿ ಕೇವಲ ಹತ್ತೇ ಹತ್ತು ವರ್ಷದಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ನಮ್ದೇನು ಬಹು ಆಯಾಮದ ಬಡತನ ಇತ್ತಲ್ಲ ಅದನ್ನ ಅರ್ಧದಷ್ಟು ಕಡಿಮೆ ಮಾಡಿದೀವಿ ಅದೇ ತರನಾಗಿ ಈ ವರದಿ ಪ್ರಕಾರ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಪ್ಪ ಅಂದ್ರೆ ಒಟ್ಟು ಸಿಕ್ಸ್ ಪಾಯಿಂಟ್ ಒನ್ ಬಿಲಿಯನ್ ಪೀಪಲ್ ಅಂದ್ರೆ ಆರ್ನೂರ ಹತ್ತು ಕೋಟಿ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ನೂರ ಹತ್ತು ಕೋಟಿ ಜನಸಂಖ್ಯೆ ಅಂದ್ರೆ ಹದಿನೆಂಟು ಪರ್ಸೆಂಟ್ ಜನಸಂಖ್ಯೆ ಏನಿದೆಯಲ್ಲ ಇನ್ನೂ ಕೂಡ ಅದೇನ್ ಮಾಡ್ತಿದೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಲ್ಲಿ ಬದುಕ್ತಾ ಇದೆ ಅಂದ್ರೆ ಅದಿನ್ನೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಅಕ್ಯೂಟ್ ಅಂತ ಹೇಳಿದಾರೆ ಅಕ್ಯೂಟ್ ಅಂದ್ರೆ ನೋಡ್ರಿ ಜಾಸ್ತಿ ಇರುವಂತ ಏನಪ್ಪ ಅಂದ್ರೆ ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದಾರೆ ಕೇವಲ ಏನಂದ್ರೆ ಒಂದು ದೇಶದಲ್ಲಿ ಅವ್ರ ಇಲ್ಲ ಬದಲಾಗಿ ನೂರ ಹತ್ತು ದೇಶಗಳಲ್ಲಿ ಇದಾರೆ ಅಂದ್ರೆ ಈ ವರದಿ ಪ್ರಕಾರ ಇನ್ನೂ ಕೂಡ ಏನಪ್ಪ ಅಂದ್ರೆ ನಮ್ಮ ಒಂದು ಜಗತ್ತಿನಲ್ಲಿ ನೂರ ಹತ್ತು ಕೋಟಿ ಜನಸಂಖ್ಯೆ ಏನಂದ್ರೆ ಬಹು ಆಯಾಮದ ಬಡತನದಿಂದ ಬಳಲ್ತಾ ಈ ಎಲ್ಲಾ ಜನರು ಎಷ್ಟಾಗ್ತಾರಪ್ಪ ಅಂದ್ರೆ ನೂರ ನೂರ ಹತ್ತು ಕೋಟಿ ಜನಸಂಖ್ಯೆ ಏನಪ್ಪ ಅಂದ್ರೆ ನೂರ ಹತ್ತು ದೇಶಗಳಿಂದ ಬರುತ್ತೆ ಹಾಗಾಗಿ ನೋಡ್ರಿ ಒಟ್ಟು ಜನಸಂಖ್ಯೆ ಹದಿನೈದು ಹದಿನೆಂಟು ಪರ್ಸೆಂಟ್ ಜನಸಂಖ್ಯೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದೆ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಾವು ಇಲ್ಲಿ ಜಾಸ್ತಿ ಡಿಸ್ಕಶನ್ ಮಾಡಕ್ ಹೋಗಲ್ಲ ಸೊ ಇಲ್ಲೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇಡಿ ಚೀಪ್ ಏನ್ ಹೇಳಿದಾರಲ್ಲ ಅವರಿಗೆ ನೀವು ಕ್ವಿಟ್ ಮಾಡ್ರಿ ಸಾಕ್ ನಿಮ್ದು ಟೆನ್ಯೂರ್ ಅಣ್ಣ ಎರಡು ಸಾರಿ ಎಕ್ಸ್ಟೆಂಡ್ ಮಾಡಿದರೆ ಮೂರನೇ ಸಾರಿ ಎಕ್ಸ್ಟೆಂಡ್ ಮಾಡಿದಕ್ಕೆ ನೀವು ಇದನ್ನ ಕ್ವಿಟ್ ಮಾಡ್ರಿ ಅಂತ ಹೇಳಿದಾರೆ ಬಟ್ ಅದಕ್ಕೇನು ಅಮೆಂಡ್ಮೆಂಟ್ಸ್ ತಂದಿದ್ರಲ್ಲ ಅಮೆಂಡ್ಮೆಂಟ್ಸ್ ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಿ ನಾವು ಅಮೆಂಡ್ಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ ಇಲ್ಲಿ ಏನು ಪೊಲಿಟಿಕಲ್ ನ್ಯೂಸ್ ಇದೆಯಲ್ಲ ಅದನ್ನ ನಾವು ಡಿಸ್ಕಶನ್ ಮಾಡೋದು ಬೇಡ ಇಲ್ಲಿ ನೋಡ್ರಿ ನಿನ್ನೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಆದಂತ ಸಂಜಯ್ ಕುಮಾರ್ ಮಿಶ್ರಾ ಅವ್ರಿಗೆ ಏನಪ್ಪ ಅಂದ್ರೆ ಜುಲೈ ಮೂವತ್ತೊಂದರವರೆಗೆ ಅವಕಾಶವನ್ನ ಕೊಟ್ಟು ಅಷ್ಟ್ರೊಳಗೆ ನೀವು ಏನ್ ಮಾಡ್ರಿ ಅಂದ್ರೆ ನಿಮ್ಮ ಆಫೀಸನ್ನ ಕ್ವಿಟ್ ಮಾಡ್ರಿ ನೆಕ್ಸ್ಟ್ ಬರೋರಿಗೆ ಅವಕಾಶವನ್ನ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಎರಡು ವರ್ಷ ಎಕ್ಸ್ಟೆನ್ಷನ್ ಏನ್ ಕೊಡಬೇಕಿತ್ತು ಅದನ್ನ ಮೂರು ವರ್ಷ ಮಾಡಿದಾಗ ಈ ಒಂದು ಕೆಎಸ್ ಅವರು ತೆಗೆದುಕೊಂಡಿದ್ದಾರೆ ಸೊ ನೋಡ್ರಿ ಸಿಬಿಐ ಮತ್ತೆ ಇಡಿ ಏನಪ್ಪ ಅಂದ್ರೆ ಎಷ್ಟು ಟೆನ್ಯೂರ್ ಇರುತ್ತೆ ಅವರ ಕಾಲಾವಧಿ ಎಷ್ಟಿರುತ್ತೆ ಅಂದ್ರೆ ಕೇವಲ ಎರಡು ನೋಡ್ರಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತರ್ತಾರೆ ಯಾವ್ದಕ್ಕೆ ತಿದ್ದುಪಡಿಗಳನ್ನ ತರ್ತಾರೆ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಗೆ ತಿದ್ದುಪಡಿಯನ್ನು ತರ್ತಾರೆ ಜೊತೆಗೆ ದ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂದ್ರೆ ನೋಡ್ರಿ ಸಿಬಿಐ ಮತ್ತೆ ಇಡಿ ಏನಿದೆ ಇದು ಎಸ್ಟಾಬ್ಲಿಷ್ ಆಗಿದ್ದ ಯಾವ್ದ್ರ ಮೇಲೆ ಅಂದ್ರೆ ದ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಮೇಲೆ ಏನು ಎಸ್ ಆಗಿದೆ ಅಥವಾ ಸ್ಥಾಪನೆ ಆಗಿದೆ ಇದೆರಡಕ್ಕೂ ತಿದ್ದುಪಡಿಯನ್ನ ತಗೊಂಡು ಈ ಒಂದು ರೂಲ್ಸ್ ಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಮೂಲಭೂತ ಚೇಂಜಸ್ ಅನ್ನ ಮಾಡಿದ್ದಾರೆ ಏನು ಮೂಲಭೂತ ಬದಲಾವಣೆಗಳನ್ನ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಈ ಒಂದು ಸಿಬಿಐ ಮತ್ತೆ ಇಡಿ ಚೀಪಿಗೆ ನಾವು ನೋಡ್ರಿ ಮೂರು ವರ್ಷ ನಾವೇನ್ ಮಾಡಬಹುದು ಅಂದ್ರೆ ಆನ್ಯುವಲ್ ಎಕ್ಸ್ಟೆನ್ಶನ್ ಅನ್ನ ಕೊಡಬಹುದು ಅಂದ್ರೆ ಈಗ ಅವ್ರಿಗೆ ಎರಡು ವರ್ಷ ಕಾಲಾವಕಾಶ ಇರುತ್ತೆ ತಿಳ್ಕೋರಿ ಎರಡು ವರ್ಷ ಕಾಲಾವಕಾಶ ಮುಗಿದ್ಮೇಲೆ ಆ ಒಂದು ಸಿಬಿಐ ಮತ್ತೆ ಇಡಿ ಹೆಡ್ಗೆ ನಾವೇನ್ ಮಾಡಬಹುದಂದ್ರೆ ಮೂರು ವರ್ಷಗಳವರೆಗೆ ನಾವೇನಪ್ಪ ಅಂದ್ರೆ ಪ್ರತಿ ವರ್ಷ ಒಂದೊಂದು ವರ್ಷ ಟೆನ್ಯೂರ್ ಅನ್ನ ಹೊರತು ಜಾಸ್ತಿ ಮಾಡ್ತಾ ಹೋಗಬಹುದು ಈಗ ಈ ವರ್ಷ ಇಡಿ ಚೀಫ್ ಏನಿದ್ದಾರೆ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಿಟೈರ್ಡ್ ಆಗುತ್ತೆ ಅಂತ ನೀವು ಇಟ್ಕೋರಿ ಎರಡು ವರ್ಷ ಟೆನ್ಯೂರ್ ಇಟ್ಕೊಂಡು ಅವರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೂ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಎಕ್ಸ್ಟೆನ್ಷನ್ ಅನ್ನ ಮಾಡಬಹುದು ಅಂತ ಈ ಒಂದು ತಿದ್ದುಪಡಿ ಹೇಳುತ್ತೆ ಇಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದಾರೆ ಅಂದ್ರೆ ಓಕೆ ನೀವು ತಿದ್ದುಪಡಿ ಏನು ಅದು ಒಳ್ಳೆಯದೇ ಇದೆ ಸೊ ಹಾಗಾಗಿ ನೀವು ಎಕ್ಸ್ಟೆನ್ಶನ್ ಅನ್ನ ಕೊಡ್ರಿ ಬಟ್ ಈಗಿರುವಂತಹ ಪ್ರೆಸೆಂಟ್ ಡೈರೆಕ್ಟರ್ ಜನರಲ್ ಏನ್ ಅಂದ್ರೆ ಜುಲೈ ತರ್ಟಿ ಫಸ್ಟ್ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಿ ಈ ಜಜ್ಮೆಂಟ್ ಅಲ್ಲಿ ನಮ್ಗೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಏನು ಟೆನ್ಯೂರ್ ಇತ್ತು ಅದನ್ನ ಎಷ್ಟು ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ರೆ ಮತ್ತೆ ಯಾವುದಕ್ಕೆ ತಿದ್ದುಪಡಿಯನ್ನು ತಂದಿದ್ದಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ತಿದ್ದುಪಡಿ ತಂದಿರೋದು ಯಾವ್ದಕ್ಕಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಮತ್ತೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ತಿದ್ದುಪಡಿಯನ್ನು ತಂದು ಈ ಟೆನ್ಯೂರ್ ಅನ್ನ ಏನ್ ಅಂದ್ರೆ ಎರಡು ವರ್ಷ ಪ್ಲಸ್ ಮೂರು ವರ್ಷ ಅಂದ್ರೆ ಕಂಟಿನ್ಯೂಸ್ ಮೂರು ವರ್ಷ ಎಲ್ಲ ಸರ್ಕಾರದ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವರಿಗೆ ಪ್ರತಿ ವರ್ಷ ಒಂದೊಂದು ವರ್ಷ ಎಕ್ಸ್ಟೆನ್ಷನ್ ಅನ್ನ ಕೊಡ್ತಾ ಹೋಗ್ತಾರೆ ಅಂತ ಅವರು ಹೇಳಿದ್ದಾರೆ ಸೊ ನದಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಇಂಪಾರ್ಟೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇಲ್ಲಿ ಡೆಮೋಗ್ರಾಫಿಕ್ ಟ್ರಾನ್ಸಾಕ್ಷನ್ ಯಾವ ತರನಾಗಿದೆ ಆಮೇಲೆ ಮಹಿಳೆಯರ ಒಂದು ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನೋಡ್ರಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅಂಡ್ ಚೇಂಜ್ ಇನ್ ವುಮನ್ ಲೈಫ್ ಇಲ್ಲಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅಂದ್ರೆ ಜನಸಂಖ್ಯಾ ಬದಲಾವಣೆ ಯಾವ ತರನಾಗಿದೆ ಮುಂಚೆ ಜನಸಂಖ್ಯೆ ಯಾವ ತರನಾಗಿತ್ತು ಈಗ ಜನಸಂಖ್ಯೆಯಲ್ಲಿ ಯಾವ ತರನಾಗಿ ಬದಲಾವಣೆ ಆಗ್ತಾ ಇದೆ ಎಸ್ಪೆಷಲಿ ನೋಡ್ರಿ ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಫರ್ಟಿಲಿಟಿ ರೇಟ್ ಅನ್ನು ತೆಗೆದುಕೊಂಡಾಗ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೈವ್ ಇರ್ತಿತ್ತು ಈಗ ಕೇವಲ ಒನ್ ಪಾಯಿಂಟ್ ಸಾರಿ ಟೂ ಪಾಯಿಂಟ್ ಒನ್ ಬಂದಿದೆ ಅಥವಾ ಬಿಲೋ ರಿಪ್ಲೇಸ್ಮೆಂಟ್ ಅವೆಲ್ಲ ಟೂ ಪಾಯಿಂಟ್ ಜೀರೋ ಏನ್ ಬಂದಿದಲ್ಲ ಈ ಒಂದು ಜನಸಂಖ್ಯೆ ಟ್ರಾನ್ಸಾಕ್ಷನ್ ಅಥವಾ ಈ ಒಂದು ಜನಸಂಖ್ಯೆ ನಿಯಂತ್ರಣ ಮತ್ತೆ ಜನಸಂಖ್ಯೆಗೇನ ಏನಾಗ್ತಿದೆ ಅಂದ್ರೆ ಜಾಸ್ತಿ ಸ್ಟೆಬಿಲೈಸೇಷನ್ ಆಗ್ತದೆ ಸ್ಥಿರತೆ ಕಡೆ ಹೋಗ್ತದೆ ಮುಂಚೆ ಏನಪ್ಪ ಅಂದ್ರೆ ನಮಗೆ ಜನಸಂಖ್ಯಾ ಸ್ಫೋಟ ಅಂದ್ರೆ ನಾವು ಹೆದರ್ಬೇಕಾಗ್ತೈತೆ ಯಾಕಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇದ್ದು ಇನ್ನೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರು ಈಗ ಏನಾಗ್ತದೆ ಇದ್ರೆ ಬರ್ತಾ ಬರ್ತಾ ನಮ್ಮ ಜನಸಂಖ್ಯೆ ಸ್ಥಿರವಾಗ್ತಾ ಇದೆ ಹಾಗಾಗಿ ನೋಡ್ರಿ ಈ ಜನಸಂಖ್ಯೆ ಸ್ಥಿರವಾಗ್ತಿದೆ ಅದಕ್ಕೆ ಈ ಟ್ರಾನ್ಸಾಕ್ಷನ್ ಆಗ್ತಿದೆ ಅಲ್ಲ ಆ ಟ್ರಾನ್ಸಾಕ್ಷನ್ ಮತ್ತೆ ಮಹಿಳೆಯರ ಒಂದು ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಆರ್ಟಿಕಲ್ ಅನ್ನ ಬರ್ತಿದ್ದಾರೆ ಸೊಡ್ರಿ ಈ ಆರ್ಟಿಕಲ್ ಅನ್ನ ಬರೆದಿದ್ದು ಸೊನಾಲ್ ದೇ ದೇಸಾಯಿ ಅಂತ ಹೇಳಿ ಇವ್ರ ಏನಪ್ಪ ಅಂದ್ರೆ ಪ್ರೊಫೆಸರ್ ಅಂಡ್ ಸೆಂಟ್ರಲ್ ಡೈರೆಕ್ಟರ್ ನ್ಯಾಷನಲ್ ಡಾಟಾ ಇನೋವೇಷನ್ ಸೆಂಟರ್ ಅಟ್ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಂಡ್ ಡಿಸ್ಟಿಂಗಿಶ್ ಯೂನಿವರ್ಸಿಟಿ ಪ್ರೊಫೆಸರ್ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಯುಎಸ್ ಇಂದ ಇವರು ಆರ್ಟಿಕಲ್ ಅನ್ನ ಬರೆದಿದ್ದಾರೆ ಈ ಆರ್ಟಿಕಲ್ ನೋಡ್ರಿ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಏನಪ್ಪ ಅಂದ್ರೆ ತುಂಬಾ ಸಹಾಯವಾಗುತ್ತೆ ಯಾಕಂದ್ರೆ ಇದರಲ್ಲಿ ಬರೆದಿರುವಂತಹ ಪ್ರತಿಯೊಂದು ಡಾಟಾನು ಕೂಡ ನಿಮಗೆ ತುಂಬಾ ಮಹತ್ವವಾಗಿದೆ ಪ್ರತಿ ವರ್ಷ ನೋಡ್ರಿ ನಾವು ಜೂನ್ ಸಾರಿ ಜುಲೈ ಹನ್ನೊಂದನ ಏನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಥವಾ ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಏನು ನಾವು ಆಚರಣೆ ಮಾಡ್ತೀವಲ್ಲ ಇಲ್ಲಿ ನಾವೇನು ನೋಡ್ಕೋಬೇಕಪ್ಪ ಅಂದ್ರೆ ಭಾರತದ ಒಂದು ಜನಸಂಖ್ಯಾ ಪ್ರಯಾಣ ಯಾವತರಾಗಿದೆ ಎಸ್ಪೆಷಲಿ ಏನೇನಪ್ಪ ಅಂದ್ರೆ ಭಾರತದ ಒಂದು ಜನಸಂಖ್ಯಾ ಪ್ರಯಾಣ ಯಾವತರಾಗಿದೆ ಅಥವಾ ಅವರ ಪ್ರಯಾಣ ಯಾವ ತರನಾಗಿದೆ ಜೊತೆಗೆ ಇಲ್ಲಿ ನೋಡ್ರಿ ಭಾರತದ ನಾಗರಿಕರ ಜೀವನ ಯಾವ ತರನಾಗಿದ್ರ ಮೇಲೆ ಎಫೆಕ್ಟ್ ಅನ್ನ ಬೀರಿದೆ ಅಂದ್ರೆ ನಾವು ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ದೇಶ ಜನಸಂಖ್ಯೆ ಹೊಂದಿರುವ ದೇಶ ಆಗಿ ಇಲ್ಲಿ ನಮ್ಮ ಜೀವನದ ಮೇಲೆ ಯಾವ ತರನಾಗಿ ಅದು ಪರಿಣಾಮ ಬೀಳುತ್ತೆ ಎಸ್ಪೆಷಲಿ ಯಾರಪ್ಪ ಅಂದ್ರೆ ಮಹಿಳೆಯರ ಮೇಲೆ ಯಾವ ತರನಾಗಿ ಪರಿಣಾಮ ಬೀರುತ್ತೆ ಫಸ್ಟ್ ಆಫ್ ಆಲ್ ನೋಡ್ರಿ ನಮ್ಮ ದೇಶದ ಜನಸಂಖ್ಯೆ ಏನಪ್ಪ ಅಂದ್ರೆ ಸ್ವತಂತ್ರ ಬಂದಾಗ ಕೇವಲ ಮೂವತ್ನಾಲ್ಕು ಕೋಟಿ ಇತ್ತು ಈಗ ಅದಂದ್ರೆ ನೂರ ನಲವತ್ತು ಕೋಟಿಗೆ ಬಂದಿದೆ ಸೊ ನೋಡ್ರಿ ಈ ಗ್ರೋತಿಗೆ ಮುಖ್ಯ ಕಾರಣ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಗೊತ್ತು ಎಲ್ಲರಿಗೂ ಕೂಡ ಜೀವನ ಅಂದ್ರೆ ಈಗ ನೋಡ್ರಿ ಜೀವನದ ಕೊಡುಗೆ ಸಿಕ್ಕಿದೆ ಈ ಜೀವನದ ಕೊಡುಗೆಯಲ್ಲಿ ಏನು ಬದಲಾವಣೆಗಳಾಗಿದೆ ಅಂದ್ರೆ ನೋಡ್ರಿ ಈ ಒಂದು ಹಸಿವೇನಿತ್ತು ಸ್ಟಾರ್ವೇಶನ್ಸ್ ಏನಿತ್ತು ಅದು ಕಮ್ಮಿ ಆಗಿದೆ ಜೊತೆಗೆ ನೋಡ್ರಿ ಸಾರ್ವಜನಿಕರ ಆರೋಗ್ಯವೂ ಕೂಡ ಜಾಸ್ತಿ ಆಗಿದೆ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮೆಡಿಕಲ್ ಮಿರಾಕಲ್ಸ್ ಏನಾಗಿದೆ ಅಂದ್ರೆ ಭಾರತವನ್ನ ಈ ಸ್ಥಾನಕ್ಕೆ ತೆಗೆದುಕೊಂಡ್ ಬಂದಿದೆ ಈಗ ನಾವು ಏನ್ ಮೆಡಿಕಲ್ ಮಿರಾಕಲ್ಸ್ ಆಗಿದೆ ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತೊಂದರಲ್ಲಿ ನೋಡ್ರಿ ಪುರುಷರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಪುರುಷರ ಒಂದು ಜೀವಿತಾವಧಿ ಎಷ್ಟಿತ್ತಪ್ಪ ಅಂದ್ರೆ ಕೇವಲ ಐವತ್ತಾರು ವರ್ಷ ಇತ್ತು ಕೇವಲ ಏನಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ಪುರುಷರು ಅಥವಾ ಐವತ್ತು ಪರ್ಸೆಂಟ್ ಹುಡುಗರು ಮಾತ್ರ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ವರ್ಷದವರೆಗೆ ಮಾತ್ರ ಸರ್ವೈವ್ ಆಗ್ತಿತ್ತು ಅಂದ್ರೆ ಅಲ್ಲಿವರೆಗೂ ಮಾತ್ರ ಬದುಕ್ತಿದ್ರು ಅದಕ್ಕಿಂತ ಮುಂಚೆನೇ ಅವ್ರಿಗೆ ಏನಾಕಿತ್ತಪ್ಪ ಅಂದ್ರೆ ಸಾವುಗಳಾಕಿತ್ತು ಆದ್ರೆ ಈಗಿನ ಪುರುಷರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂದ್ರೆ ಅವರು ಎಲ್ಲಿವರೆಗೂ ಬದುಕ್ತಾರಪ್ಪ ಅಂದ್ರೆ ಅರವತ್ತೊಂಬತ್ತು ವರ್ಷದವರೆಗೂ ಬದುಕುವಂತ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ ಅಂದ್ರೆ ನಮ್ಮ ಜೀವಿತಾವಧಿಗೆ ನೋಡ್ರಿ ಅರವತ್ತೊಂಬತ್ತು ವರ್ಷದಷ್ಟು ನಾವು ಬದುಕಬಹುದು ಆಮೇಲೆ ನೋಡ್ರಿ ಇದರಲ್ಲಿ ಐವತ್ತು ಪರ್ಸೆಂಟ್ ಜನ ಅಂದ್ರೆ ಯಾರು ಅರವತ್ತೊಂಬತ್ತು ವರ್ಷಕ್ಕೆ ಬರ್ತಾರಲ್ಲ ಅದರಲ್ಲಿ ಐವತ್ತು ಪರ್ಸೆಂಟ್ ಜನ ಏನ್ ಮಾಡಬಹುದಪ್ಪ ಅಂದ್ರೆ ಇನ್ನು ಎಪ್ಪತ್ತೈದು ವರ್ಷದವರೆಗೂ ಕೂಡ ಬದುಕಬಹುದು ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂದ್ರೆ ನೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಮೆಡಿಕಲ್ ಸಿಸ್ಟಮ್ ಚೇಂಜ್ ಆಗಿದೆ ಸಾರ್ವಜನಿಕರ ಆರೋಗ್ಯ ಚೇಂಜ್ ಆಗಿದೆ ಜೊತೆಗೆ ಸ್ಟಾರ್ವೇಷನ್ ಚೇಂಜ್ ಆಗಿದೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂಗಳು ಚೇಂಜ್ ಆಗಿದೆ ಇದರಿಂದ ನಾವೇನಪ್ಪ ಅಂದ್ರೆ ಜೀವಿತಾವಧಿ ಕೂಡ ಏನಂದ್ರೆ ಚೇಂಜ್ ಆಗಿದೆ ಜೊತೆಗೆ ನೋಡ್ರಿ ಈ ಸಾವಿನ ಸಂಖ್ಯೆಗಳು ಕಡಿಮೆ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಪಾಲಕರಿಗೆ ಏನ್ ಅಂದ್ರೆ ಈಗ ನಾವು ಮುಂಚೆ ಪಾಲಕರು ಏನಂತ ವಿಚಾರ ಮಾಡ್ತಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ನಾವೇನ್ ಮಾಡೋಣ ಅಂದ್ರೆ ನಾಲ್ಕು ಮಕ್ಕಳನ್ನ ಪಡ್ಕೊಳ್ಳೋಣ ಅದರಲ್ಲಿ ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಇಬ್ರು ಹೋದ್ರೂ ಇಬ್ರು ನಮಗೆ ಬದುಕುಳಿತಾರೆ ಅಂತ ಪರಿಸ್ಥಿತಿ ಇತ್ತು ಯಾಕಂದ್ರೆ ಅಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನೋಡ್ರಿ ನಾಲ್ಕರಲ್ಲಿ ಎರಡು ಮಕ್ಕಳು ಸಾವಾದರೂ ಸಹ ನಮ್ಗೆ ಎರಡು ಮಕ್ಕಳ ಮೇಲಾದರೂ ಜೀವನ ಮಾಡ್ಬೋದು ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ನಾಲ್ಕು ಮಕ್ಕಳನ್ನ ಹೊಂದುವ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಆದ್ರೆ ಈಗ ನೋಡ್ರಿ ಈ ಸಾವಿನ ಸಂಖ್ಯೆನೂ ಕೂಡ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಪಾಲಕರು ಏನ್ ಚಿಂತೆ ಅಂದ್ರೆ ನಾಲ್ಕು ಮಕ್ಕಳು ಬೇಡ ಕೇವಲ ನಮ್ಗೆ ಎರಡೇ ಮಕ್ಕಳಿರ್ಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ಈ ಒಂದು ಫರ್ಟಿಲಿಟಿ ರೇಟ್ ಏನಿದೆ ಅಥವಾ ನಾವೇನು ಹೇಳ್ಬೋದು ಅಂದ್ರೆ ಸಂತಾನೋತ್ಪತ್ತಿ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗಿದೆ ಡ್ರಿ ಯಾವ ತರನಾಗಿ ಸಾವಿನ ದರ ಕಮ್ಮಿ ಆಗಿದೆಯಲ್ಲ ಅದೇ ತರನಾಗಿ ಏನಾಗಿದೆ ಅಂದ್ರೆ ಸಂತಾನೋತ್ಪತ್ತಿ ದರನೂ ಕೂಡ ಕಮ್ಮಿ ಆಗಿದೆ ಟೋಟಲ್ ಫರ್ಟಿಲಿಟಿ ರೇಟ್ ನೋಡ್ರಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಐದು ಪಾಯಿಂಟ್ ಏಳಿತ್ತು ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಾಗಿದೆ ಅಂದ್ರೆ ಎರಡು ಪಾಯಿಂಟ್ ಒನ್ ಆಗಿದೆ ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಐದು ಪಾಯಿಂಟ್ ಏಳು ಅಂದ್ರೆ ಆನ್ ಆನ್ ಅವರೇಜ್ ಏನಪ್ಪ ಅಂದ್ರೆ ಒಬ್ಬ ಹೆಣ್ಮಗಳು ಆರು ಮಕ್ಕಳಿಗೆ ಜನ್ಮವನ್ನ ಕೊಡ್ತಿದ್ರು ಈಗ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅದೇನಾಗಿದೆ ಅಂದ್ರೆ ಟೂ ಪಾಯಿಂಟ್ ಒನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಇಬ್ರು ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ ಆದ್ರೆ ನೋಡ್ರಿ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಪ್ರಕಾರ ಈ ವರ್ಷ ಅಥವಾ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅದೇನಾಗಿದೆ ಅಂದ್ರೆ ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಭಾರತದ ಏನಪ್ಪ ಅಂದ್ರೆ ಬಿಲೋ ರಿಪ್ಲೇಸ್ಮೆಂಟ್ ಗೆ ಹೋಗಿದೆ ಟೂ ಪಾಯಿಂಟ್ ಜೀರೋ ಹೋಗಿದೆ ನೋಡ್ರಿ ಟೂ ಪಾಯಿಂಟ್ ಒನ್ ಅನ್ನೋದು ಏನಪ್ಪ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಈಗಿರುವಂತಹ ಜನಸಂಖ್ಯೆನ ಮುಂಬರುವ ಹತ್ತು ವರ್ಷಗಳಲ್ಲಿ ಅದೇ ಜನಸಂಖ್ಯೆ ರಿಪ್ಲೇಸ್ ಮಾಡುತ್ತೆ ಈಗ ಭಾರತದ ಜನಸಂಖ್ಯೆ ನೂರ ಕೋಟಿ ಇದೆ ಅಂದ್ರೆ ಮುಂದೆ ಹತ್ತು ವರ್ಷ ಆದ್ಮೇಲೂ ಕೂಡ ಏನಾಗುತ್ತೆ ನೂರ ನಲ್ವತ್ತು ಕೋಟಿ ಇರುತ್ತೆ ಆದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಒಂದೇನ್ ಇನ್ಸಿಡೆಂಟ್ ಆಗ್ತಾ ಇದೆ ಅಂದ್ರೆ ಈಗ ನಮ್ಮ ದೇಶದ ಫರ್ಟಿಲಿಟಿ ರೇಟ್ ಅಥವಾ ಸಂತಾನೋತ್ಪತ್ತಿ ದರ ಇದೆಯಲ್ಲ ಅದೆಷ್ಟು ಕಮ್ಮಿ ಆಗಿದೆ ಅಂದ್ರೆ ಒನ್ ಪರ್ಸೆಂಟ್ ಕಮ್ಮಿ ಆಗಿದೆ ಹಾಗಾಗಿ ನಾವೀಗ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ಬಂದ್ರೆ ರಿಪ್ಲೇಸ್ ರೀಪ್ಲೇಸ್ ಮಾಡಬಹುದಲ್ಲ ಹತ್ತು ವರ್ಷದಲ್ಲಿ ಅದಕ್ಕಿಂತ ಕಮ್ಮಿ ಬಂದಿದ್ವಿ ಇದರಿಂದ ಆಗುವಂತ ನೆಗೆಟಿವ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಮುಂಬರುವ ಮೂವತ್ತು ವರ್ಷಗಳಿಗೆ ನಮಗೆ ಏನಪ್ಪ ಅಂದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಸಿಗುತ್ತೆ ಅಂದ್ರೆ ಜನಸಂಖ್ಯಾ ಲಾಭಾಂಶ ಸಿಗುತ್ತೆ ಇದರಲ್ಲಿ ನೋಡ್ರಿ ನಮ್ಗೆ ಏನಪ್ಪ ಅಂದ್ರೆ ಮುಂದಿನ ಮೂವತ್ತು ವರ್ಷದವರೆಗೂ ಏನಂದ್ರೆ ದುಡಿಯುವ ಕಾರ್ಮಿಕ ವರ್ಗದ ಜನಸಂಖ್ಯೆ ಜಾಸ್ತಿ ಇರುತ್ತೆ ಇಲ್ಲಿ ಕಾರ್ಮಿಕ ವರ್ಗದ ಜನಸಂಖ್ಯೆ ಏನಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ ಅಂದ್ರೆ ದುಡಿಯುವವರ ಸಂಖ್ಯೆ ಜಾಸ್ತಿ ಇರುತ್ತೆ ಅದಾದ್ಮೇಲೆ ನೋಡ್ರಿ ಮೂವತ್ತು ವರ್ಷ ಆದ್ಮೇಲೆ ಅಂದ್ರೆ ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಆಗತ್ತೆ ಅಂದ್ರೆ ಅವಲಂಬಿತರ ಸಂಖ್ಯೆ ಜಾಸ್ತಿ ಆಗತ್ತೆ ಹಾಗಾಗಿ ನೋಡ್ರಿ ಭಾರತ ಸರ್ಕಾರ ನಾವು ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುವ ದೇಶ ಅಂತ ಕನ್ಸಿಡರೇಷನ್ ಮಾಡಿದೆ ಯಾವ ತರನಾಗಿ ನಾವು ಫರ್ಟಿಲಿಟಿ ರೇಟ್ ನ ಟೂ ಪಾಯಿಂಟ್ ಜೀರೋದಿಂದ ನಾವೇನಪ್ಪ ಅಂದ್ರೆ ಟೂ ಪಾಯಿಂಟ್ ಒನ್ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕಾಗಿದೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಜಪಾನ್ ಮತ್ತೆ ಚೈನಾಗೆ ಏನ್ ಪರಿಸ್ಥಿತಿ ಬಂದಿದೆಯಲ್ಲ ಆ ಪರಿಸ್ಥಿತಿ ನಮ್ಗೆ ಏನಪ್ಪಾ ಅಂದ್ರೆ ಮುಂದಿನ ಮೂವತ್ತು ವರ್ಷಗಳಲ್ಲಿ ಬರುತ್ತೆ ಅಂದ್ರೆ ನಮ್ಮ ದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಒಂದು ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗುತ್ತೆ ದುಡಿಯೋ ವರ್ಗ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಲಂಬಿತರ ಸಂಖ್ಯೆ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಸಾರಿ ಅವಲಂಬಿತರ ಸಂಖ್ಯೆ ಜಾಸ್ತಿ ಆಗುತ್ತೆ ದುಡಿಯೋ ವರ್ಗದ ಸಂಖ್ಯೆ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಇದರಿಂದ ನಮಗೆ ಮುಂದಿನ ಮೂವತ್ತು ವರ್ಷಗಳಲ್ಲಿ ಆಗ್ಬಹುದಾದಂತಹ ಟ್ರಾನ್ಸಿಕ್ಷನ್ ನೋಡಿಕೊಂಡು ಈಗೇನೇನ್ ಮಾಡಬೇಕಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಅದರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗಿದೆ ಈ ಒಂದು ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ ಸಂತಾನೋತ್ಪತ್ತಿ ದರಗಳು ಕಮ್ಮಿ ಆಗಿರೋದು ಮತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿರೋದು ಇದು ಏನ್ ಹೇಳುತ್ತಪ್ಪ ಅಂದ್ರೆ ಇಲ್ಲಿ ಜನರಿಗೆ ಏನ್ ಗೊತ್ತಾಗಿದೆ ಅಂದ್ರೆ ಅವರಿಗೂ ಕೂಡ ತಿಳುವಳಿಕೆ ಬಂದಿದೆ ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ನಮಗೆ ಲೈಫ್ ಸ್ಪ್ಯಾನ್ ಇರುತ್ತೆ ಜೀವಿತಾವಧಿ ಇರುತ್ತೆ ಹಾಗಾಗಿ ನಾವೇನ್ ಮಾಡಬೇಕಂದ್ರೆ ಕಡಿಮೆ ಮಕ್ಕಳನ್ನ ಹೊಂದಬೇಕಂತ ಹೇಳ್ತಿದ್ದಾರೆ ಇದರಿಂದ ನೋಡ್ರಿ ಭಾರತದ ಮಹಿಳೆಯರ ಮೇಲೆ ಏನಪ್ಪ ಅಂದ್ರೆ ಇದರ ಪ್ರಭಾವನೂ ಕೂಡ ಆಗಿದೆ ಯಾಕಂದ್ರೆ ಮಹಿಳೆಯರಿಗೆ ನೋಡ್ರಿ ಅವರ ಬಾಲ್ಯ ಇರಬಹುದು ಆಮೇಲೆ ಅವರ ಅಡಲ್ಟ್ ವಯಸ್ಕ ಪರಿಸ್ಥಿತಿ ಇರ್ಬೋದು ಅದಾದ್ಮೇಲೆ ಏನಪ್ಪ ಅಂದ್ರೆ ಓಲ್ಡ್ ಏಜ್ ಅಲ್ಲಿ ಏನಾಗಿದೆ ಅದು ಕೂಡ ಟ್ರಾನ್ಸ್ಫರ್ಮೇನ್ ಆಗಿದೆ ಇಲ್ಲಿ ನೋಡ್ರಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಕೂಡ ಕೆಲಸ ಮಾಡಿದೆ ಕೆಲವೊಂದು ಟೈಮ್ ಏನಪ್ಪ ಅಂದ್ರೆ ಜನಸಂಖ್ಯೆ ಟ್ರಾನ್ಜಾಕ್ಷನ್ ಅಥವಾ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಪಾಸಿಟಿವ್ ಆಗಿ ಕೆಲಸ ಮಾಡಿದ್ರೆ ಟೈಮ್ಸ್ ಏನಾಗಿದೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೆಗೆಟಿವ್ ಆಗಿ ಕೆಲಸ ಮಾಡಿದೆ ಕುಟುಂಬಗಳು ನೋಡ್ರಿ ಕಡಿಮೆ ಮಕ್ಕಳನ್ನ ಹೊಂದೋದ್ರಿಂದ ಏನಪ್ಪ ಅಂದ್ರೆ ಅವ್ರಿಗೆ ಏನಾಯ್ತಂದ್ರೆ ಅಟ್ಲೀಸ್ಟ್ ನಮ್ಮ ಒಂದು ಕುಟುಂಬದಲ್ಲಿ ಏನಪ್ಪ ಅಂದ್ರೆ ಒಬ್ನೇ ಒಬ್ನಾದ್ರೂ ಮಗನಿರ್ಲಿ ಹೀಗೆ ನಾವು ಇಬ್ರು ಮಕ್ಕಳು ಇರ್ಬೇಕಂತ ಹೇಳ್ತಿದ್ವಲ್ಲ ಅದ್ರಲ್ಲಿ ಒಬ್ಬ ಒಬ್ಬರಾದ್ರೆ ಏನಪ್ಪ ಅಂದ್ರೆ ಒಬ್ಬ ಮಗನಾದ್ರೂ ನಮಗೆ ಒಬ್ಬರಾದ್ರೂ ಏನಿರ್ಬೇಕಂದ್ರೆ ಮಗ ಇರ್ಲಿ ಅಂತ ಹೇಳ್ತಿದ್ರು ಇನ್ ಕೇಸ್ ನೋಡ್ರಿ ನಾಲ್ಕು ಮಕ್ಳಿದ್ರೆ ಅದ್ರಲ್ಲಿ ಏನಪ್ಪ ಅಂದ್ರೆ ಮಗ ಇರುವಂತ ಚಾನ್ಸ್ ಮಗ ಇಲ್ಲದೇ ಇರುವಂತ ಚಾನ್ಸ್ ಏನಂದ್ರೆ ಕೇವಲ ಆರು ಪರ್ಸೆಂಟ್ ಇರ್ತದೆ ಅಂದ್ರೆ ನಾಲ್ಕ ಮಳಿದ್ರೆ ಅಲ್ಲಿ ಅಷ್ಟು ಏನಪ್ಪ ಅಂದ್ರೆ ಅಟ್ ಲೀಸ್ಟ್ ಒಬ್ರು ಅಥವಾ ಕನಿಷ್ಠ ಒಬ್ರಾದ್ರೆ ಏನಿರ್ತಿದ್ರು ಅಂದ್ರೆ ಗಂಡು ಮಕ್ಕಳು ಇರ್ತಿದ್ರು ಈಗ ನೋಡ್ರಿ ಇನ್ ಕೇಸ್ ಇಬ್ರು ಮಕ್ಕಳಿದ್ರ ಅಂತಿರಿ ಅದರಲ್ಲಿ ಏನಪ್ಪ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಮಾತ್ರ ಏನಪ್ಪ ಅಂದ್ರೆ ಗಂಡು ಮಕ್ಕಳು ಇರ್ತಿದ್ಲಾ ಅಂದ್ರೆ ಇಬ್ರು ಹೆಣ್ಮಕ್ಳು ಇರ್ತಿದ್ರು ಉಳಿದಂತೆ ಎಪ್ಪತ್ತೈದು ಪರ್ಸೆಂಟ್ ಈ ಒಂದು ಜನಸಂಖ್ಯೆಯಲ್ಲಿ ಅಥವಾ ಎಪ್ಪತ್ತೈದು ಪರ್ಸೆಂಟ್ ಏನು ಈ ತರದ ಪಾಲಕರಲ್ಲಿ ಏನಪ್ಪ ಅಂದ್ರೆ ಗಂಡು ಮಣುವಿನ ಜನನ ಹಾಕಿತ್ತು ಯಾಕೆ ಈ ತರ ಆಗತ್ತಂದ್ರೆ ನೋಡ್ರಿ ನಮ್ಮ ಸಾಮಾಜಿಕ ನಾರ್ಮ್ಸ್ ಇರ್ಬೋದು ಅಂದ್ರೆ ನೋಡ್ರಿ ನಮ್ದು ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಆಗಿದೆ ಅಂದ್ರೆ ಪುರುಷ ಪ್ರಧಾನ ಸಮಾಜ ಆಗಿದೆ ಜೊತೆಗೆ ನೋಡ್ರಿ ಸೊಸೈಟಿಯಲ್ ವ್ಯಾಲ್ಯೂಸ್ ಇರಬಹುದು ಇದರಿಂದ ಏನಾಗಿದೆ ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದ್ರೆ ನಮಗೆ ಈ ಒಂದು ಆರ್ಥಿಕ ಭದ್ರತೆ ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂದ್ರೆ ಹೆಚ್ಚಿನ ಪಾಲಕರ ಏನ್ ಅಂದ್ರೆ ಪುರುಷ ಮಕ್ಕಳಿಗೆ ಅಥವಾ ನಾವು ಗಂಡು ಮಕ್ಕಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ತಿದ್ರು ಅವರ ಆದ್ಯತೆ ಯಾವ್ದಕ್ ಜಾಸ್ತಿ ಇರ್ತಿತ್ತಪ್ಪ ಅಂದ್ರೆ ಗಂಡು ಮಕ್ಕಳಿಗೆ ಜಾಸ್ತಿ ಇರ್ತಿತ್ತು ಸೊ ನೋಡ್ರಿ ಇಂಡಿಯನ್ ವುಮೆನ್ ಡೆವಲಪ್ಮೆಂಟಲ್ ಸರ್ವೆ ಅಥವಾ ಭಾರತದ ಮಾನವನ ಅಭಿವೃದ್ಧಿ ಒಂದು ಸರ್ವೆ ಪ್ರಕಾರ ಏನಪ್ಪ ಅಂದ್ರೆ ಎಂಬತ್ತು ಐದು ಪರ್ಸೆಂಟ್ ಹೆಣ್ಮಕ್ಳು ಏನಿದಾರಲ್ಲ ಅವ್ರು ಏನ್ ಅಂದ್ರೆ ನಮ್ಮ ಏಜ್ ಹೋಲ್ಡ್ ಅಂದ್ರೆ ನೋಡ್ರಿ ವಯಸ್ಸಾದ ಮೇಲೆ ನಾವು ಯಾರ ಮೇಲೆ ನಿರ್ಭರತೆ ಆಗ್ತೀವಿ ಅಥವಾ ಯಾರ ಮೇಲೆ ಆಧಾರ ಆಗ್ತೀವಿ ಅಂದ್ರೆ ನಾವು ನಮ್ಮ ಗಂಡು ಮಕ್ಕಳ ಮೇಲೆ ಆಧಾರ ಆಗ್ತೀವಿ ಅಂತ ಅವರು ಹೇಳಿದ್ದಾರೆ ಆದರೆ ಕೇವಲ ಹನ್ನೊಂದು ಪರ್ಸೆಂಟ್ ಜನ ಮಾತ್ರ ಏನಪ್ಪ ಅಂದ್ರೆ ನಾವು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಧಾರ ಆಗ್ತಿವಿ ಅಥವಾ ಅವರ ಮೇಲೆ ನಾವೇನಪ್ಪ ಅಂದ್ರೆ ಆಧಾರವಾಗಿಟ್ಕೊಂಡು ಇರ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ನೋಡ್ರಿ ಡಿಪೆಂಡೆನ್ಸಿ ರೇಷಿಯೋ ತೆಗೆದುಕೊಂಡಾಗ ಏಟಿ ಫೈವ್ ಪರ್ಸೆಂಟ್ ಜನ ಏನ್ ಹೇಳ್ತಾರೆ ನಾವು ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗಿದ್ರೆ ಕೇವಲ ಲೆವೆನ್ ಪರ್ಸೆಂಟ್ ಜನ ಮಾತ್ರ ಏನ್ ಹೇಳ್ತಾರೆ ಅಂದ್ರೆ ನಾವು ಈ ಒಂದು ಹೆಣ್ಣು ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಇಲ್ಲಿ ಪಾಲಕರು ಏನ್ ಮಾಡ್ತಾರಪ್ಪ ಅಂದ್ರೆ ಅಟ್ ಲೀಸ್ಟ್ ಎರಡು ಮಕ್ಕಳಾದ್ರೆ ಒಂದು ಮಗು ಆದ್ರೂ ನಮ್ಗೆ ಏನಪ್ಪ ಅಂದ್ರೆ ಗಂಡಿರ್ಲಿ ಅಂತ ಹೇಳಿ ಅವರು ಇಚ್ಛೆ ಪಡ್ತಾರೆ ಹಾಗಾಗಿ ನೋಡ್ರಿ ಅವ್ರು ಕೆಲವೊಂದು ಟೈಮ್ ಏನ್ ಮಾಡಿದ್ರಪ್ಪ ಅಂದ್ರೆ ಸಕ್ ಸೆಲೆಕ್ಟಿವ್ ಅಬಾರ್ಷನ್ಸ್ ಅಂದ್ರೆ ಗಂಡು ಮಗು ಇದ್ರೆ ಮಾತ್ರ ಜನನ ಕೊಡೋದು ಇಲ್ಲ ಹೆಣ್ಮಗು ಇದ್ರೆ ಭ್ರೂಣ ಹತ್ಯೆ ಮಾಡೋದು ಈ ತರದ ಒಂದು ದುಸ್ಥಿತಿ ಹೋದ್ರು ಇನ್ನೂ ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಯಾರೆಲ್ಲ ಅವರಿಗೆ ಸಿಖ್ ಡಾಕ್ಟರ್ಸ್ ಇದಾರೆ ಅಂದ್ರೆ ನೋಡ್ರಿ ಯಾರಿಗೆಲ್ಲ ಆರಾಮಿಲ್ಲದ ಒಂದು ಹೆಣ್ಮಕ್ಳ ಅವ್ರು ನೆಗ್ಲೆಕ್ಟ್ ಮಾಡುದು ಇದರಿಂದ ಏನಾಯ್ತಪ್ಪ ಅಂದ್ರೆ ಈ ಒಂದು ನೂರು ಜನ ಗಂಡು ಮಕ್ಕಳಿಗೆ ಎಸ್ಪೆಷಲಿ ಐದು ವರ್ಷದ ಮಕ್ಕಳಲ್ಲಿ ನೋಡ್ರಿ ನೂರು ಜನ ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಮಕ್ಳು ಇರ್ತಿದ್ರ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ತೊಂಬತ್ತಾರು ಜನ ಇರ್ತಿದ್ರಲ್ಲ ಅದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನಾಯ್ತು ಅಂದ್ರೆ ಆಯ್ತು ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಆಯ್ತು ಯಾಕಂದ್ರೆ ಎಲ್ಲರೂ ಕೂಡ ಜಾಸ್ತಿ ಏನಂದ್ರೆ ಈ ಒಂದು ಗಂಡು ಮಕ್ಕಳಿಗೆ ಪ್ರಿಫರೆನ್ಸ್ ಅನ್ನ ಕೊಡೋದ್ರ ಕೊಡೋದ್ರಿಂದ ಏನಾಯ್ತಪ್ಪ ಅಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಕಮ್ಮಿ ಆಯ್ತು ಗಂಡು ಹುಡುಗರ ಸಂಖ್ಯೆ ಏನಾಯ್ತು ಅಂದ್ರೆ ಇಲ್ಲಿ ಜಾಸ್ತಿ ಆಯ್ತು ಈಗ ನೋಡ್ರಿ ಸಂತಾನೋತ್ಪತ್ತಿ ದರ ಕಮ್ಮಿ ಆಗಿದ್ರಿಂದ ಏನಾಯ್ತಪ್ಪ ಅಂದ್ರೆ ಆಕ್ಟಿವ್ ಮದರಿಂಗ್ ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳುವಂತ ಟೈಮ್ ಕೂಡ ಕಮ್ಮಿ ಆಯಿತು ಹೀಗಾಗಿ ನೋಡ್ರಿ ಈ ಒಂದು ಹೆಣ್ಣು ಮಕ್ಕಳ ಜೀವನದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನ ಸಮಯ ಯಾವ್ದಕ್ ಸಿಕ್ತಂದ್ರೆ ಶಿಕ್ಷಣಕ್ಕೆ ಮತ್ತೆ ಉದ್ಯೋಗಕ್ಕೆ ಹೆಚ್ಚಿನ ಸಮಯ ಸಿಕ್ತು ಈಗ ಒಂದು ಡಾಟಾವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಮೂವತ್ತು ವರ್ಷದ ಡಾಟಾವನ್ನ ತೆಗೆದುಕೊಳ್ಳೋದಾದ್ರೆ ಜೊತೆಗೆ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇದ ಒಂದು ದತ್ತಾಂಶವನ್ನು ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಮುಂಚೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಸಾರಿ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಏನಪ್ಪ ಅಂದ್ರೆ ಐದು ವರ್ಷದ ಕೆಳಗಿನ ಮಕ್ಕಳನ್ನ ಎಲ್ಲಿವರೆಗೂ ಕೇರ್ ಮಾಡ್ತಿದ್ರಪ್ಪ ಅಂದ್ರೆ ಹದಿನಾಲ್ಕು ವರ್ಷದವರೆಗೂ ಕೇರ್ ಮಾಡ್ತಿದ್ರು ಅದು ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತಕ್ಕೆ ಎಷ್ಟಕ್ ಬಂತಪ್ಪ ಅಂದ್ರೆ ಕೇವಲ ಎಂಟು ವರ್ಷಕ್ಕೆ ಬಂತು ಅಂದ್ರೆ ನೋಡ್ರಿ ನಾವು ಮಕ್ಕಳನ್ನ ಮುಂಚೆ ಐದು ವರ್ಷದಕ್ಕಿಂತ ಕೆಳಗಿದ್ರೆ ಅವ್ರನ್ನ ಆನ್ಲೈನ್ ಅವರೇಜ್ ಏನಪ್ಪ ಅಂದ್ರೆ ಮಹಿಳೆಯರು ಹದಿನಾಲ್ಕು ವರ್ಷದವರೆಗೆ ಕಾಳಜಿ ಮಾಡ್ತಿದ್ರಲ್ಲ ಇದು ಕೇವಲ ಈಗ ಏನಾಗಿದೆ ಅಂದ್ರೆ ಎಂಟು ವರ್ಷಕ್ಕೆ ಇಳಿದಿದೆ ಅದೇ ತರ ನೋಡ್ರಿ ಆರಿಂದ ಹದಿನೈದು ವರ್ಷದ ಮಕ್ಕಳನ್ನ ನಾವು ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ಇಪ್ಪತ್ತು ವರ್ಷದವರೆಗೆ ಏನ್ ಕೇರ್ ಮಾಡ್ತಿದ್ವಲ್ಲ ಏನಾಗಿದೆ ಅಂದ್ರೆ ಹದಿನಾಲ್ಕು ವರ್ಷದವರೆಗೂ ಮಾತ್ರ ನಾವು ಕೇರಿಂಗ್ ಅನ್ನ ಮಾಡ್ತಿದೀವಿ ಸೊ ಈ ಚೇಂಜಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಮಹಿಳೆಯರ ಜೀವನದಲ್ಲಿ ಪಾರ್ಶಿಯಲಿ ಅಂದ್ರೆ ಅರ್ಧದಷ್ಟು ಮಾತ್ರ ಏನಪ್ಪ ಅಂದ್ರೆ ಚೇಂಜಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಏನಾಗಿದೆ ಅಂದ್ರೆ ಮಹಿಳೆಯರ ಒಂದು ಶಿಕ್ಷಣ ಕೂಡ ಜಾಸ್ತಿ ಆಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಹೆಣ್ಮಗಳು ಏನ್ ಮಾಡಿದಾರೆ ಅಂದ್ರೆ ಈಗ ಸೆಕೆಂಡರಿ ಎಜುಕೇಶನ್ಸ್ ಅಂದ್ರೆ ನೋಡ್ರಿ ಈ ಒಂದು ಪ್ರಾಥಮಿಕ ಶಿಕ್ಷಣ ಆದ್ಮೇಲೆ ಸೆಕೆಂಡರಿ ಎಜುಕೇಶನ್ಸ್ ಬರ್ತೈತಲ್ಲ ಅದ್ರಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಆದ್ರೆ ಅರ್ಲಿ ಮ್ಯಾರೇಜ್ ಮತ್ತೆ ಚೈಲ್ಡ್ ಬೇರಿಂಗ್ ಅಂದ್ರೆ ನೋಡ್ರಿ ಬಾಲ್ಯ ವಿವಾಹ ಮತ್ತೇನಪ್ಪ ಅಂದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಾಗುವಂತ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಸೇಮ್ ಇದೆ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರದ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನೂವರೆಗೂ ಕೂಡ ನಾವು ನೋಡ್ರಿ ಫೈವ್ ಜಿ ಜನರೇಷನ್ ಅಲ್ಲಿ ಇದ್ರು ಕೂಡ ಬಾಲ್ಯ ವಿವಾಹಗಳಾಗ್ತಾ ಇದೆ ಜೊತೆಗೆ ಏನಪ್ಪಾ ಅಂದ್ರೆ ಆ ಬಾಲ್ಯ ವಿವಾಹ ಆದ್ಮೇಲೆ ಅವರು ಸಣ್ಣ ವಯಸ್ಸಿಗೆ ಆಗ್ತಾರಲ್ಲ ಆ ಸಂಖ್ಯೆನೂ ಕೂಡ ಇಲ್ಲಿ ಜಾಸ್ತಿ ಇದೆ ನೋಡ್ರಿ ಇತ್ತೀಚೆಗೆ ಒಂದು ಆರ್ಟಿಕಲ್ ಬೈ ಪಾರ್ಥ್ ಹಾತಿ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ಸರಾಸರಿ ವಯಸ್ಸೇದಿತ್ತು ಅಂದ್ರೆ ಈಗ ನೋಡ್ರಿ ಒಂದು ಹೆಣ್ಣು ಮಕ್ಕಳು ಸರಾಸರಿ ಎಷ್ಟು ವಯಸ್ಸಿಗೆ ಮಗುವಿಗೆ ಜನ್ಮ ಕೊಡ್ತಾಳಂದ್ರೆ ಸೊಡ್ರಿ ಕೇವಲ ಇಪ್ಪತ್ತು ವರ್ಷ ಇತ್ತು ಏನಾಗಿದೆ ಅಂದ್ರೆ ಎಂಬತ್ತರ ಹೊತ್ತಿಗೆ ಕೇವಲ ಇಪ್ಪತ್ತೆರಡು ವರ್ಷ ಆಗಿದೆ ಅಂದ್ರೆ ಹಾರ್ಡ್ಲಿ ನೋಡ್ರಿ ಎರಡು ವರ್ಷ ಮಾತ್ರ ಡಿಫರೆನ್ಸ್ ಆಗಿದೆ ಬಿಟ್ರೆ ಇನ್ನೂ ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿಗೆ ಮದುವೆ ಆಗ್ತಾರೆ ಮತ್ತೆ ಸಣ್ಣ ವಯಸ್ಸಿನಲ್ಲೇ ತಾಯಂದ್ರಾಗಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ ಅಂದ್ರೆ ಈ ಒಂದು ಏನು ಮಹಿಳಾ ಸಬಲೀಕರಣ ಇದೆ ಅಥವಾ ನಮ್ಮ ಆರೋಗ್ಯ ವ್ಯವಸ್ಥೆ ಚೇಂಜ್ ಆಗಿರೋದು ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಜೊತೆಗೆ ಸಣ್ಣ ವಯಸ್ಸಿನಲ್ಲಿ ಅವ್ರ ಏನ್ ಆಗ್ತಾರಂದ್ರೆ ತಾಯಂದಿರ ಆಗ್ತಾರೆ ಈಗ ನೋಡ್ರಿ ಹೆಣ್ಮಕ್ಳಿಗೇನಪ್ಪ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಸಣ್ಣ ವಯಸ್ಸಿನಲ್ಲೇ ತಾಯಂದಿರ ಆಗೋದ್ರಿಂದ ನೋಡ್ರಿ ಏನಾಗ್ತಾ ಇದೆ ಅಂದ್ರೆ ಇದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಯಾಕೆ ನೋಡ್ರಿ ಸಂತಾನೋತ್ಪತ್ತಿ ದರ ಕಮ್ಮಿ ಇದ್ರೂ ಕೂಡ ನಮ್ಮಲ್ಲಿ ಏನಪ್ಪ ಅಂದ್ರೆ ಹೈಯರ್ ಲೇಬರ್ ಪಾರ್ಟಿಸಿಪೇಷನ್ ಫೋರ್ಸ್ ಅಂದ್ರೆ ಮಹಿಳೆಯರು ಈ ಲೇಬರ್ ಫೋರ್ಸ್ ಅಲ್ಲಿ ಹೆಚ್ಚಿನ ಪಾರ್ಟಿಸಿಪೇಷನ್ ಅಥವಾ ಭಾಗವಹಿಸುವ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಕಡೆ ಸಂತಾನೋತ್ಪತ್ತಿ ದರ ಕಮ್ಮಿ ಆಗಿದೆ ಚೈಲ್ಡ್ಹುಡ್ ಕೇರಿಂಗ್ ಮಾಡುವಂತ ಸಮಯ ಕೂಡ ಕಮ್ಮಿ ಆದರೂ ಕೂಡ ಈ ಮಹಿಳೆಯರು ಏನಪ್ಪ ಅಂದ್ರೆ ಯಾಕೆ ಕಾರ್ಮಿಕ ವರ್ಗಕ್ಕೆ ಬರ್ತಾ ಇಲ್ಲ ಯಾಕೆ ಅವರು ಭಾಗವಹಿಸ್ತಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡ್ರಿ ಅವರು ಕಾರ್ಮಿಕ ಮಾರುಕಟ್ಟೆಗೆ ಬರಬೇಕಾದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಕನೆಕ್ಷನ್ಸ್ ಬೇಕಾಗುತ್ತೆ ಜೊತೆಗೆ ನೋಡ್ರಿ ಅವ್ರಿಗೆ ಈ ಒಂದು ಕೆಲಸದ ಅನುಭವ ಬೇಕಾಗುತ್ತೆ ಜೊತೆಗೆ ಆ ಕೆಲಸಕ್ಕೆ ಏನ್ ಬೇಕಲ್ಲ ಆ ಕೌಶಲ್ಯಗಳು ಕೂಡ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಮಹಿಳೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೆ ಅಲ್ಲಿ ಸ್ಕಿಲ್ಡ್ ಬೇಕಾಗುತ್ತೆ ಅಂದ್ರೆ ಕೌಶಲ್ಯಗಳು ಬೇಕಾಗುತ್ತೆ ಆ ಕೌಶಲ್ಯಗಳನ್ನ ಕಲಿಯಬೇಕು ಜೊತೆ ಕೆಲಸದ ಅನುಭವ ಇರಬೇಕು ಜೊತೆಗೆ ಮಾರುಕಟ್ಟೆಗೆ ತಕ್ಕಂತೆ ಅದನ್ನ ಏನಪ್ಪ ಅಂದ್ರೆ ಆ ಕೆಲಸದ ಅನುಭವನಲ್ಲಿ ಅಲ್ಲಿ ಬಳಸಬೇಕಾಗತ್ತೆ ಸೊ ನೋಡ್ರಿ ಯಾವಾಗ ಈ ಚೈಲ್ಡ್ ಕೇರ್ ಎಲ್ಲ ಮುಗಿಯುತ್ತೆ ಅಂದ್ರೆ ಮಕ್ಕಳ ಕಾಳಜಿ ವಹಿಸೋದೆಲ್ಲ ಮುಗಿಯುತ್ತಲ್ಲ ಈ ಒಂದು ವಿಂಡೋ ಏನಿರುತ್ತೆ ಅಂದ್ರೆ ಮಹಿಳೆಯರಿಗೆ ನೋಡ್ರಿ ಒಂದು ಟೈಮ್ ಏನಿರುತ್ತೆ ಈ ಕೌಶಲ್ಯಗಳನ್ನ ಕಲಿಯೋದಕ್ಕೆ ವರ್ಕ್ ವರ್ಕ್ ಎಕ್ಸ್ಪೀರಿಯನ್ಸ್ ಪಡೆಯೋದಕ್ಕೆ ಏನ್ ಟೈಮ್ ಇರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡ್ರಿ ಅವ್ರಿಗೆ ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಸ್ಕಿಲ್ ಸಿಗಲ್ಲ ಅಂದ್ರೆ ಆ ಕೆಲಸಕ್ಕೆ ತಕ್ಕಾದಂತ ಕೌಶಲ್ಯಗಳೇನೈತಲ್ಲ ಆ ಕೌಶಲ್ಯಗಳು ಸಿಗಲ್ಲ ಹಾಗಾಗಿ ಅವ್ರ ಏನಾಗ್ತಾರಪ್ಪ ಅಂದ್ರೆ ಅನ್ಸ್ಕಿಲ್ಡ್ ಆಗ್ತಾರೆ ಅಂದ್ರೆ ಅವರು ಅಕೌಶಲ್ಯತೆಯಿಂದ ಕೂಡ್ತಾರೆ ಹಾಗಾಗಿ ನೋಡ್ರಿ ಅವ್ರ ಏನ್ ಅಂದ್ರೆ ಈ ಬ್ಲೂ ಕಾಲರ್ ಜಾಬ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಅವರಿಗೆ ಅನ್ಸ್ಕಿಲ್ಡ್ ಲೇಬರ್ ಮಾರ್ಕೆಟ್ ಅಲ್ಲಿ ಏನು ಕೆಲಸಗಳು ಸಿಗುತ್ತಲ್ಲ ಅದೇ ಕೆಲಸಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸಂತಾನೋತ್ಪತ್ತಿ ದರ ಕಮ್ಮಿ ಆಗಿದ್ರು ಸಹ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಕೌಶಲ್ಯಗಳು ಸಿಕ್ಕು ಹೆಚ್ಚಿನ ಕೌಶಲ್ಯ ಹೊಂದು ಉನ್ನತ ಮಾರುಕಟ್ಟೆಗೆ ಅವರು ಹೋಗ್ತಾ ಇಲ್ಲ ಉನ್ನತ ಕೆಲಸಗಳನ್ನ ಅವರು ಮಾಡ್ತಾ ಇಲ್ಲ ಬದಲಾಗಿ ಅವ್ರು ಏನ್ ಅಂದ್ರೆ ಮತ್ತೆ ಈ ಡೈಲಿ ವೇಜ್ ಲೇಬರ್ಸ್ ಇರ್ಬೋದು ಅಥವಾ ಬ್ಲೂ ಕಾಲರ್ ಜಾಬ್ಸ್ ಮಾಡುವಂತ ಮಾರುಕಟ್ಟೆಗೆ ಅವರು ವಾಪಸ್ ಬರ್ತಾ ಇದ್ದಾರೆ ಈ ಒಂದು ಜನಸಂಖ್ಯಾ ಬದಲಾವಣೆಗಳ ಏನಾಗ್ತಿಲ್ಲ ಇದು ಏನಪ್ಪ ಅಂದ್ರೆ ಮಹಿಳೆಯರ ಜೀವನಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ ಎಸ್ಪೆಷಲಿ ಅವರು ಯಾವಾಗಪ್ಪ ಅಂದ್ರೆ ವಯಸ್ಸಾದ್ಮೇಲೆ ಅವರ ಜೀವನಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ನೋಡ್ರಿ ಈ ಒಂದು ಮಹಿಳೆಯರ ಜನಸಂಖ್ಯೆ ಏನಿದೆ ಎಸ್ಪೆಷಲಿ ಅರವತ್ತೈದಕ್ಕಿಂತ ವಯಸ್ಸಾದವಂತಹ ಮಹಿಳೆಯರ ಜನಸಂಖ್ಯೆ ಏನಾಗ್ತದೆ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಕೇವಲ ಐದು ಪರ್ಸೆಂಟ್ ಜನ ಇದ್ದವರು ಈಗ ಅವರು ಹನ್ನೊಂದು ಪರ್ಸೆಂಟ್ಗೆ ಜಾಸ್ತಿ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೊ ಇದರಿಂದ ಅಂದ್ರೆ ನೋಡ್ರಿ ಅದು ಎರಡ್ ಸಾವಿರದ ಇಪ್ಪತ್ತೊಂದ್ರಿಗೆ ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಮಹಿಳೆಯರ ಜೀವಿತಾವಧಿ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅರವತ್ತೈದು ವಯಸ್ಸಿ ಜಾಸ್ತಿ ಆದವಂತ ಹೆಣ್ಣು ಮಕ್ಕಳ ಸಂಖ್ಯೆ ನೋಡ್ರಿ ಎರಡ್ ಸಾವಿರದ ಐವತ್ ಒತ್ತಿಗೆ ಇಪ್ಪತ್ತೊಂದ್ ಪರ್ಸೆಂಟ್ ಆಗತ್ತೆ ಅದೇ ತರನಾಗ ಏನಪ್ಪ ಅಂದ್ರೆ ಇಲ್ಲಿ ಪುರುಷರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ ಅಂದ್ರೆ ವಯಸ್ಸಾದವರ ಪುರುಷರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ ಆದ್ರೆ ಮಹಿಳೆಯರ ಸಂಖ್ಯೆನ ಕಂಪೇರ್ ಮಾಡಿದಾಗ ಅದು ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಮಹಿಳೆಯರು ಏನಪ್ಪ ಅಂದ್ರೆ ಜನರಲ್ ಆಗಿ ನೋಡ್ರಿ ಅವ್ರಕ್ಕಿಂತ ಹೆಚ್ಚಿನ ವಯಸ್ಸಿನವ್ರು ಅಂದ್ರೆ ಈಗ ವಯಸ್ಸಿನಲ್ಲಿ ಹಿರಿಯರಾದವ್ರನ್ನ ಅವ್ರ್ ಏನ್ ಅಂದ್ರೆ ಮದುವೆ ಆಗ್ತಾರೆ ಒಂದು ಐದು ವರ್ಷ ಆರು ವರ್ಷ ಗ್ಯಾಪ್ ಇಟ್ಕೊಂಡು ಏನ್ ಮಾಡ್ತಾರಂದ್ರೆ ಮದ್ವೆ ಆಗ್ತಾರೆ ಇದರಿಂದ ಅವ್ರಿಗೆ ಅಂದ್ರೆ ಅವರ ಹಸ್ಬೆಂಡ್ಸ್ ಏನಿರ್ತಾರೆ ಅಂದ್ರೆ ಅವರ ಗಂಡಂದ್ರೆ ಏನಿರ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಜೀವನವನ್ನ ಅವರು ಸಾಕ್ತಾರೆ ಅಥವಾ ಹೆಚ್ಚಿನ ಜೀವಿತ ಅವರಿಗೆ ಇರುತ್ತೆ ಎರಡ್ ಸಾವಿರದ ಹನ್ನೊಂದರ ಒಂದು ಸೆನ್ಸಸ್ ಪ್ರಕಾರ ನೋಡ್ರಿ ಅರವತ್ತೈದು ವರ್ಷಕ್ಕಿಂತ ಜಾಸ್ತಿ ಆದ ಪುರುಷರ ಸಂಖ್ಯೆ ಎಷ್ಟಿತ್ತ ಪುರುಷರ ಸಂಖ್ಯೆ ಇದರಲ್ಲಿ ನೋಡ್ರಿ ವಿದುರರಾದವರ ಸಂಖ್ಯೆ ಎಷ್ಟಿತ್ತಂದ್ರೆ ಹದಿನೆಂಟು ಪರ್ಸೆಂಟ್ ಇತ್ತು ಅಂದ್ರೆ ಅರವತ್ತೈದು ವರ್ಷ ಆಗಿ ವಿದುರರಾದವರ ಸಂಖ್ಯೆ ಅಂದ್ರೆ ಹದಿನೆಂಟು ಪರ್ಸೆಂಟ್ ಇದ್ರೆ ಪುರುಷರಲ್ಲಿ ಅದೇ ತರನ ನೋಡ್ರಿ ಅರವತ್ತೈದು ವರ್ಷ ಆಗಿ ವಿಧುವೆ ಆದವರ ಮಹಿಳೆಯರ ಸಂಖ್ಯೆ ಎಷ್ಟಿತ್ತಂದ್ರೆ ಐವತ್ತೈದು ಪರ್ಸೆಂಟ್ ಇತ್ತು ಅಂದ್ರೆ ಅರವತ್ತೈದು ವರ್ಷ ಮೀರಿದ್ರಲ್ಲಿ ಉಳ್ದವರಲ್ಲಿ ನೋಡ್ರಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚಿನ ಮಹಿಳೆಯರೇನಾಗಿದ್ರಪ್ಪ ಅಂದ್ರೆ ವಿಧಿವೆಯಾಗಿದ್ರು ಸೊ ಇದರಿಂದ ಅಂದ್ರೆ ಈಗ ನೋಡ್ರಿ ಈ ತರದ ವಿಧವೆ ಆದಂತ ಹೆಣ್ಮಗಳಿಗೆ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ಸೇವಿಂಗ್ಸ್ ಇರ್ಲಿಲ್ಲ ಅಂದ್ರೆ ಅವ್ರ ಬ್ಯಾಂಕ್ ಅಲ್ಲಿ ಯಾವುದೇ ತರ ಅಂತ ಸೇವಿಂಗ್ಸ್ ಇರ್ಲಿಲ್ಲ ಆಮೇಲೆ ಅವರಿಗೆ ಆಸ್ತಿ ಪಾಸ್ತಿಗಳು ಅಂದ್ರೆ ಅವರ ಒಂದು ಜೀವನೋಪಾಯಕ್ಕಾಗಿ ಅವ್ರ ಏನ್ ಮಾಡ್ಬೇಕಾಗತ್ತಂದ್ರೆ ಮಗನ ಮೇಲೆ ಅಥವಾ ಮಕ್ಕಳ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ ಗಂಡು ಮಕ್ಕಳ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ ಇದರಿಂದಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಮಕ್ಳು ಯಾವ ತರನಾಗಿ ಹೇಳ್ತಾರೆ ಆ ತರನಾಗಿ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅಂದ್ರೆ ನೋಡ್ರಿ ಮಗ ಹೇಳ್ದಂಗೆ ಅವ್ರ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಜೀವನವನ್ನ ಮಾಡ್ಬೇಕಾಗತ್ತೆ ಕಂಪ್ಲೀಟ್ ಆಗಿ ಅವ್ರ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರಕ್ಕಾಗಲ್ಲ ಮಗನ ಒಂದು ಸೇವಿಂಗ್ಸ್ ಮೇಲೆ ಅಥವಾ ಮಗ ಯಾವ ತರನಾಗಿ ಹೇಳ್ತಾರಲ್ಲ ಆ ತರನಾಗಿ ಜೀವನವನ್ನ ಅವರು ನಡೆಸ್ಬೇಕಾಗತ್ತೆ ಹಾಗಾದ್ರೆ ಇವುಗಳನ್ನ ಯಾವ ತರನಾಗಿ ಚೇಂಜಸ್ ಮಾಡಬಹುದು ಅಂದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ನಮ್ಗೆ ಏನಪ್ಪಾ ಅಂದ್ರೆ ಪುರುಷ ಪ್ರಧಾನ ಏನು ಸಮಾಜ ಇದೆಯಲ್ಲ ಅದನ್ನ ಚೇಂಜ್ ಮಾಡಕ್ಕೆ ಏನ್ ಬೇಕಪ್ಪ ಅಂದ್ರೆ ಬಹಳಷ್ಟು ಸಮಯಗಳು ಬೇಕಾಗುತ್ತೆ ಜೊತೆಗೆ ನೋಡ್ರಿ ಇಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ಉದ್ಯೋಗಕ್ಕೆ ಮತ್ತೆ ಏನು ಉದ್ಯೋಗಕ್ಕೆ ಅವಕಾಶಗಳಿದೆಯಲ್ಲ ಅವುಗಳನ್ನ ಜಾಸ್ತಿ ಮಾಡ್ಬೇಕು ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಇರುವಂತ ಆಸ್ತಿಯನ್ನು ಕೂಡ ಜಾಸ್ತಿ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ವಯಸ್ಸಾದ ಹೆಣ್ಮಕ್ಳಿದ್ರೆ ಅವ್ರ ಹೆಸರಲ್ಲಿ ಕೆಲವೊಂದಿಷ್ಟು ಆಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗುವಂತ ಒಂದು ರೇಷಿಯೋ ಕಮ್ಮಿ ಆಗ್ತಾ ಹೋಗುತ್ತೆ ಇದರಿಂದ ಅವ್ರೇನ್ ಜೆಂಡರ್ ಡಿಸ್ಅಡ್ವಾಂಟೇಜ್ ಅಂತಾರಲ್ಲ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ಏನಪ್ಪ ಅಂದ್ರೆ ಅವರು ಚೈಲ್ಡ್ಹುಡ್ ಇಂದ ಏಜ್ ಓಲ್ಡ್ ಏಜ್ ಮಟ್ಟ ಅಂದ್ರೆ ಈಗ ಬಾಲ್ಯ ವ್ಯವಸ್ಥೆಯಿಂದ ಏನಪ್ಪ ಅಂದ್ರೆ ವಯಸ್ಸಾಗ ಮಟ್ಟನೂ ಕೂಡ ಅವರು ಇಂಡಿಪೆಂಡೆಂಟ್ ಆಗಿ ಇರಬಹುದು ಆದ್ರೆ ನೋಡ್ರಿ ಈಸ್ಟ್ ಏಷ್ಯನ್ ಏಷ್ಯನ್ಸ್ ಒಳಗಡೆ ಅಂದ್ರೆ ಈಗ ಪೂರ್ವದ ಏಷ್ಯಾದ ರಾಷ್ಟ್ರಗಳ ಏನಾಗ್ತಿದೆ ಅಂದ್ರೆ ಈ ಒಂದು ಡೆಮೋಗ್ರಫಿಕ್ ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅಂದ್ರೆ ಜನಸಂಖ್ಯಾ ಬದಲಾವಣೆಗಳೇನಿದೆ ಇದರಿಂದ ಏನಾಗಿದೆ ಅಂದ್ರೆ ಸೋಡ್ರಿ ತುಂಬಾ ತಡವಾಗಿ ಮದುವೆ ಆಗ್ತಿದ್ರೆ ಅಥವಾ ಕೆಲವೊಂದ್ ಕಡೆ ಮದುವೆನ ಆಗ್ತಾ ಇಲ್ಲ ಅಥವಾ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಮಕ್ಕಳನ್ನೇ ಹೆರ್ತಾ ಇಲ್ಲ ಆದ್ರೆ ನಮ್ಮ ದೇಶವನ್ನ ನಾವು ತೆಗೆದುಕೊಂಡ್ರೆ ಭಾರತ ದೇಶವನ್ನ ತೆಗೆದುಕೊಂಡ್ರೆ ಇಲ್ಲಿ ನೋಡ್ರಿ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗುತ್ತೆ ಮತ್ತೆ ಚೈಲ್ಡ್ ಬೇರಿಂಗ್ ಅಂದ್ರೆ ಸಣ್ಣ ವಯಸ್ಸಲ್ಲಿ ಅಂದ್ರೆ ಏನಾಗ್ತಾರಂದ್ರೆ ಆಗ್ತಾರೆ ಹಾಗಾಗಿ ನೋಡ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮ ಎಲ್ಲಾ ಎಫರ್ಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಂದ್ರೆ ಹೆಣ್ಣು ಮಕ್ಕಳು ಲೇಬರ್ ಫೋರ್ಸಿಗೆ ಬರುವಂತೆ ಅಂದ್ರೆ ಕಾರ್ಮಿಕ ಮಾರುಕಟ್ಟೆಗೆ ಬರುವಂಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳನ್ನ ಕೊಡ್ಬೇಕು ಅದ್ರ ಜೊತೆಗೆ ನೋಡ್ರಿ ಸೇಫ್ ಅಂಡ್ ಅಫೋರ್ಡೆಬಲ್ ಚೈಲ್ಡ್ ಕೇರ್ ಅಂದ್ರೆ ಅವರು ತುಂಬಾ ಸುರಕ್ಷಿತವಾಗಿ ಮತ್ತೆ ತುಂಬಾ ಕೈಗೆಟ್ಟುವ ದರ್ಗದಲ್ಲಿ ಏನಪ್ಪ ಅಂದ್ರೆ ಈ ಮಕ್ಕಳೇನಿರ್ತಾರಲ್ಲ ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾಗತ್ತೆ ವಿಶ್ವ ಬ್ಯಾಂಕ್ ಅವರು ನೋಡ್ರಿ ಒಂದು ವರದಿಯನ್ನು ಮಾಡಿದ್ದಾರೆ ಈ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಅವರು ರ್ಯಾಂಡಮೈಸ್ ಆಗಿ ಒಂದು ಮಧ್ಯಪ್ರದೇಶದಲ್ಲಿ ಟ್ರಯಲ್ ಅನ್ನ ತೆಗೆದುಕೊಂಡಿದ್ದಾರೆ ಸೋಟ್ರಿ ಲೇನ್ ಟ್ರಯಲ್ ಅಂತನ್ವಾಡೀಸ್ ಇದೆಯಲ್ಲ ಅಂಗನವಾಡೀಸ್ ಏನ್ ಏನಪ್ಪ ಅಂದ್ರೆ ಕ್ರೀಕ್ ಗೆ ಎಕ್ಸ್ಪಾನ್ಶನ್ ಅನ್ನ ಮಾಡಿದ್ರೆ ಕ್ರೀಕ್ ಅಂದ್ರೆ ಏನಪ್ಪ ಅಂದ್ರೆ ಶಿಶು ವಿಹಾರಗಳಂತ ನಾವೇನು ಕರಿತೀವಲ್ಲ ಈ ಶಿಶು ವಿಹಾರಗಳಿಗೆ ಜಾಸ್ತಿ ಇಲ್ಲಿ ಏನಾಗುತ್ತೆ ಈ ಒಂದು ತಾಯಂದಿರ ಏನಿರ್ತಾರಲ್ಲ ತಾಯಂದಿರ ಒಂದು ಪಾರ್ಟಿಸಿಪೇಷನ್ ಅಂದ್ರೆ ಅವರು ಕೆಲಸದಲ್ಲಿ ಭಾಗವಹಿಸುವಿಕೆ ಅಥವಾ ಲೇಬರ್ ಫೋರ್ಸ್ ಪಾರ್ಟಿಸಿಪಿಕೇಶನ್ ಜಾಸ್ತಿ ಆಗಿದೆ ಅಂದ್ರೆ ನೀವು ಅಂಗನವಾಡಿಯಲ್ಲಿ ಕೂಡ ಏನಪ್ಪಾಂದ್ರೆ ಶಿಶು ವಿವಹಾರ ಜಾಸ್ತಿ ಮಾಡ್ತಾ ಹೋದ್ರೆ ಆ ತಾಯಿ ಏನು ಏನ್ ಮಾಡ್ತಾರ ಅಂದ್ರೆ ಈ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಅಥವಾ ಭಾಗವಹಿಸುವ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ನೋಡ್ರಿ ನಾವು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಏನ್ ಕೊಡಬಹುದು ಅಂದ್ರೆ ಎಸ್ಪೆಷಲಿ ಇದನ್ನೊಂದು ಡಾಕ್ಯುಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಯಾವ ತರನಾಗಿ ಇಲ್ಲಿ ಮಕ್ಕಳಿಗೆ ನಾವು ಕಾಳಜಿಯನ್ನು ಕೊಡೋದ್ರಿಂದ ಅಂದ್ರೆ ಶಿಶು ವಿಹಾರಕ್ಕೆ ನಾವು ಕೊಡೋದ್ರಿಂದ ಇಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಚೈನಾದಲ್ಲಿ ಒಂದು ನೋಡ್ರಿ ಡಾಕ್ಯುಮೆಂಟ್ ಅನ್ನ ಮಾಡಿದ್ರೆ ಅಥವಾ ಸ್ಟಡಿಯನ್ನ ಮಾಡಿದರೆ ಈ ವರದಿ ಪ್ರಕಾರ ಅಥವಾ ಈ ಅಧ್ಯಯನದ ಪ್ರಕಾರ ನೋಡ್ರಿ ಅರ್ಬನ್ ಚೈನಾದಲ್ಲಿ ಏನಪ್ಪ ಅಂದ್ರೆ ಈ ಒಂದು ವರದಿಯನ್ನು ಯಾರು ಮಾಡಿದ್ರೆ ಅಂದ್ರೆ ಡೂ ಅಂಡ್ ಡಾಂಗ್ ಅನ್ನ ಮಾಡಿದರೆ ಇದರಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಯಾವತರಾಗಿ ಚೈಲ್ಡ್ ಕೇರ್ ಗೆ ಡಿಕ್ಲೈನ್ ಅನ್ನ ಅಂದ್ರೆ ಮಕ್ಕಳ ಒಂದು ಕಾಳಜಿ ವಹಿಸಕ್ಕೆ ರಾಜ್ಯ ಸರ್ಕಾರ ಅಥವಾ ಅಲ್ಲಿನ ಚೈನೀಸ್ ಸರ್ಕಾರ ಯಾವತರನಾಗಿ ಡಿಕ್ಲೈನ್ ಅಥವಾ ಅವರು ಕಡಿಮೆ ಮಾಡಿದ್ರಲ್ಲ ಅಲ್ಲಿಂದ ಏನಾಯ್ತಪ್ಪ ಅಂದ್ರೆ ಈ ಒಂದು ತಾಯಂದಿರ ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ನೋಡ್ರಿ ತಾಯಂದಿರ ಏನಪ್ಪ ಅಂದ್ರೆ ಉದ್ಯೋಗದಲ್ಲಿ ಭಾಗವಹಿಸುವಂತ ಸಂಖ್ಯೆನೂ ಕೂಡ ಏನಾಯ್ತು ಅಂದ್ರೆ ಎಂಬತ್ತೆಂಟು ಪರ್ಸೆಂಟ್ ಇಂದ ಅರವತ್ತಾರು ಪರ್ಸೆಂಟ್ ಬರುತ್ತೆ ಅಂದ್ರೆ ಯಾವ ತರನಾಗಿ ಇಲ್ಲಿ ಚೈನಾದ ಸರ್ಕಾರ ನೋಡ್ರಿ ಮಕ್ಕಳ ಕಾಲೇಜು ವಹಿಸೋಕೋಸ್ಕರ ಸರ್ಕಾರದ ಒಂದು ಯೋಜನೆಗಳನ್ನ ಕಮ್ಮಿ ಮಾಡ್ತಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಮಹಿಳೆಯರ ಒಂದು ಭಾಗವಹಿಸುವಿಕೆ ಯಾವ್ದ್ರಲ್ಲಿ ಕಾರ್ಮಿಕ ವರ್ಗದಲ್ಲಿ ಭಾಗವಹಿಸುವಿಕೆ ಅಥವಾ ಉದ್ಯೋಗ ಉದ್ಯೋಗಸ್ಥರಾಗುವಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಕಮ್ಮಿ ಆಯ್ತು ಅಂದ್ರೆ ಎಂಬತ್ತೆಂಟು ಪರ್ಸೆಂಟ್ ಇಂದ ಅರವತ್ತಾರು ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಹಾಗಾದ್ರೆ ಇಲ್ಲಿ ಮಹಿಳೆಯರ ಉದ್ಯೋಗಸ್ಥೆಯನ್ನ ಜಾಸ್ತಿ ಮಾಡೋದಕ್ಕೆ ನಾವೇನೆಲ್ಲ ಮಾಡಬಹುದು ಯಾವ ತರನಾಗೆ ಮಾಡಿದ್ರೆ ನೋಡ್ರಿ ಇಲ್ಲಿ ಮಹಿಳೆಯರ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗತ್ತಂದ್ರೆ ಆಮೇಲೆ ಯಾವ ನಾವು ಚೈಲ್ಡ್ ಕೇರ್ ಆಕ್ಸೆಸ್ ಅಂದ್ರೆ ನೋಡ್ರಿ ಮಕ್ಕಳಿಗೆ ಕೊಡುವಂತ ಕಾಳಜಿಯನ್ನ ಜಾಸ್ತಿ ಮಾಡಬಹುದು ನಾವೇನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಈ ಕ್ರೀಕ್ ಗಳು ಏನಿದಾವೆ ಅಂದ್ರೆ ಶಿಶು ವಿಹಾರಗಳೇನಿದೆಯಲ್ಲ ಅವುಗಳಿಗೆ ನಾವು ಸ್ಟಾಫಿಂಗ್ ಅನ್ನ ಜಾಸ್ತಿ ಮಾಡೋದಂದ್ರೆ ಅಲ್ಲಿರುವಂತ ಒಂದು ಸದಸ್ಯರ ಸಂಖ್ಯೆ ಇರಬಹುದು ಅಥವಾ ನಾವೇನ್ ಸಿಬ್ಬಂದಿ ವರ್ಗ ಅಂತ ಕರಿತೀವಲ್ಲ ಸಿಬ್ಬಂದಿಗಳ ಸಂಖ್ಯೆಯನ್ನ ನಾವು ಜಾಸ್ತಿ ಮಾಡಬಹುದು ಯಾವ ತರನಾಗಿ ಈ ಶಿಶು ವಿಹಾರದಲ್ಲಿ ಸಿಬ್ಬಂದಿಗಳ ಸಂಖ್ಯೆನ ಜಾಸ್ತಿ ಮಾಡ್ಬೋದಂದ್ರೆ ನೋಡ್ರಿ ಯಾವೆಲ್ಲ ವರ್ಕರ್ ಏನಪ್ಪ ಅಂದ್ರೆ ನರೇಗಾದಲ್ಲಿ ವರ್ಕ್ ಮಾಡ್ತಾರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಮನ್ರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಆ ವರ್ಕರ್ ಅನ್ನ ನಾವೇನ್ ಮಾಡದಪ್ಪ ಅಂದ್ರೆ ಈ ಕೆಲಸದಲ್ಲಿ ಯೂಸ್ ಮಾಡ್ಕೊಳದ್ರಿಂದ ಸೊಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ನರೇಗಾ ವರ್ಕರ್ಸ್ ಅನ್ನ ಅಥವಾ ಕೆಲಸಗಾರನ ನಾವು ಯೂಸ್ ಮಾಡ್ಕೊಂಡು ಏನಂದ್ರೆ ಕೇವಲ ಭೌತಿಕ ಮೂಲ ಸೌಕರ್ಯಗಳನ್ನು ಮಾತ್ರ ಕೊಡ್ತಿದಿವಿ ಆದ್ರೆ ನೋಡ್ರಿ ಇಲ್ಲಿ ಯಾವುದೇ ತರನ ಅಂತ ಕಾರಣಗಳಿಲ್ಲ ಅಂದ್ರೆ ಈ ಒಂದು ನರೇಗಾ ಕೆಲಸಗಾರನ ನಾವು ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಸಾಮಾಜಿಕ ಮೂಲಸೌಕರ್ಯಗಳಿಗೆ ಹೇಳಿ ಯಾವುದೇ ಕಾರಣಗಳಿಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ನರೇಗ ಕೆಲಸಗಾರನ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ಟಾಫ್ ಕ್ರಿಕ್ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಸಿಬ್ಬಂದಿಗಳ ಒಂದು ಶಿಶು ವಿಹಾರಗಳನ್ನ ಅಂತ ಹೇಳ್ತಿದ್ದಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಕೆಲಸಗಾರರಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾರೆ ಅದೇ ತರ ನೋಡ್ರಿ ನಾವೇನ್ ಅಂದ್ರೆ ಸ್ವಸಹಾಯ ಸಂಘಗಳೇನಿರ್ತಾರಲ್ಲ ಇವರು ಕೂಡ್ಸ್ಕೊಂಡು ನಾವೇನಪ್ಪ ಅಂದ್ರೆ ಅವರ ನೇಬರ್ಹುಡ್ ಅಲ್ಲಿ ಅಂದ್ರೆ ಏನೀಗ ಮನೆ ಇರುತ್ತೆ ಮನೆ ಪಕ್ಕದಲ್ಲಿ ನಾವ್ ಏನ್ ಮಾಡಬಹುದು ಅಂದ್ರೆ ಶಿಶು ವಿಹಾರಗಳನ್ನ ತೆಗಿಬಹುದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಏರಿಯಾದಲ್ಲಿ ಅದೇ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಶಿಶು ವಿಹಾರಗಳಲ್ಲಿದ್ರೆ ಆ ಏರಿಯಾದಲ್ಲಿ ಇರುವಂತ ಹೆಣ್ಮಕ್ಳ ಏನ್ ಮಾಡ್ತಾರೆ ಮಕ್ಕಳನ್ನ ಶಿಶು ವಿಹಾರಕ್ಕೆ ಬಿಟ್ಟು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ನಾವು ಸ್ವಸಹಾಯದ ಸಹಾಯದ ಸ್ವ ಸಂಘಗಳೇನಿದೆ ಈ ಸ್ವಸಹಾಯ ಸಂಘಗಳ ಒಂದು ಸಹಾಯವನ್ನ ತೆಗೆದುಕೊಂಡು ಏನ್ ಮಾಡಬಹುದು ಅಂದ್ರೆ ಅವರ ನೇಬರ್ಹುಡ್ ಅಲ್ಲೇ ಈ ಒಂದು ಶಿಶು ವಿಹಾರಗಳನ್ನ ತೆಗಿಬಹುದು ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ನಮ್ಗೆ ಏನ್ ಡೆಮೋಗ್ರಫಿಕ್ ಡಿವಿಡೆಂಟ್ ಏನಿದೆ ಅಂದ್ರೆ ಜನಸಂಖ್ಯೆ ಲಾಭಾಂಶ ಏನಿದೆಯಲ್ಲ ಈ ಜನಸಂಖ್ಯೆ ಲಾಭಾಂಶವನ್ನು ನಾವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಪಡಿಬೇಕಂದ್ರೆ ಈ ತರದ ಕ್ರೀಕ್ ಗಳನ್ನ ಅಥವಾ ಶಿಶು ವಿಹಾರಗಳನ್ನ ನಾವು ತೆಗಿಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಮಕ್ಕಳ ಒಂದು ಆಕ್ಸೆಸ್ ಅನ್ನ ಜಾಸ್ತಿ ಮಾಡಿದ್ರೆ ಅಂದ್ರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದವ್ರು ನೋಡ್ರಿ ಈ ಮಕ್ಕಳ ಕಾಳಜಿ ವಹಿಸಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಅಥವಾ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಗೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನಾ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು